ಶ್ರೀಯುತ ಶಿವಲಿಂಗೇಗೌಡರು ನನ್ನ ಅಧ್ಯಕ್ಷರೇ ಬಜೆಟ್ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಈಗ ನಾನು ಕಾನೂನು ಸಚಿವರಲ್ಲಿ ಒಂದು ಮನವಿ ಮಾಡ್ತೀನಿ ಈ ರಾಜ್ಯದ ರೈತರ ಹಣನ ಟ್ಯಾಕ್ಸ್ ದಾರ ಹಣನ ನಾವು ವ್ಯಯ ಮಾಡ್ತಾ ಇದ್ದೀವಿ ಶಾಸಕರು ಎಲ್ಲವೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಸೈನ್ ಹಾಕಿದ್ದಾವೆ ಒಳಗಡೆ ಹದಿನೈದು ಕೋರಮ್ಗೆ ಎರಡು ಗಂಟೆ ಮೂರು ಗಂಟೆ ಕಾಯೋದು ಈ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಇವರೆಲ್ಲ ತೋರಿಸ್ತಾ ಇದ್ದಾರೆ ನಮ್ಮ ಮೇಗ್ಗಡೆ ಇದಾರಲ್ಲ ಇವ್ರು ನಮ್ಮ ಮನೆ ಬರನ ತೋರಿಸ್ತಾ ಅವ್ರೆ ಕಡೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಜನ ಅಲ್ಲಲ್ಲಿ ಮ ಏನಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ನಿಮ್ಮಲ್ಲ ಈಗ ನಾವು ಸೈನ್ ಹಾಕಿದ ಮೇಲೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕಾಲು ಗಂಟೆನಾದ್ರೂ ಸದನದಲ್ಲಿ ಕೂರಲಿಲ್ಲ ಅಂತ ಅಂದರೆ ಶಾಸಕರು ಎಲ್ಲೋ ಒಂದು ಕಡೆ ನಮಗೆ ನಗೆಪಾಟ್ಲಿಗೆ ನಮ್ಮ ಸಾರ್ವಜನಿಕರಿಂದ ರೈತರಿಂದ ಸಾರ್ವಜನಿಕರಿಂದ ತುತ್ತಾಗ್ತೀವಿ ಅನ್ನೋ ಅನ್ನೋದು ಭಯ ಇದೆ ಅದಕ್ಕೋಸ್ಕರ ಒಂದು ಹಿಂದೆ ಇದಕ್ಕೋಸ್ಕರನ ಎರಡೆರಡು ಸಾರಿ ಹಾಕಿಸ್ತಾ ಹಾಕಿಸ್ತಾಯಿದ್ರು ಮೊದಲೊಂದು ಸಾರಿ ಅಟೆಂಡೆನ್ಸ್ ಹಾಕಿ ಬೆಳಿಗ್ಗೆ ಸಾಯಂಕಾಲ ಒಂದು ಸಾರಿ ಹಾಕ್ತಾ ಹಾಕ್ತಾಯಿದ್ರು ಅದನ್ನು ಮಾಡಿ ನೋಡಿದರು ಆಮೇಲೆ ಅದು ಕೈಬಿಟ್ಟರು ಅದರಿಂದ ದಯಮಾಡಿ ಏನಾದರೂ ಒಂದು ಕಾನೂನನ್ನು ಒಂದು ನಿಯಮಾವಳಿನ ರಚನೆ ಮಾಡಿ ಬ ಏನಾರ ಮಾಡಿ ಈಗ ಮಕ್ಕಳು ಸ್ಕೂಲಿಗೆ ಅಟೆಂಡನ್ಸ್ ಆಗಲಿಲ್ಲ ಅಂದರೆ ಬಯೋಮೆಟ್ರಿಕ್ ಏನು ಮಾಡಿದಾರಲ್ಲ ಆ ಥರ ಏನಾದರೂ ಒಂದು ಮಾಡ್ತೀರಿ ಅಂತೇಳಿ ನನ್ನ ಭಾವನೆ ಯಾಕೆ ಅಂದರೆ ಇದು ಬಜೆಟ್ ಸೆಷನ್ ಹೇಳಿ ಕೇಳಿ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿಗಳು ಬಜೆಟನ್ನು ಕೊಟ್ಬಿಟ್ಟಿದ್ದಾರೆ ಬಜೆಟ್ ಕೊಟ್ಬಿಟ್ಟಿದ್ದಾರೆ ಅದನ್ನು ಹಳೆದು ನಾನು ನೋಡ್ತಾ ಇದ್ದೆ ನೀವೆಲ್ಲ ಕೂತ್ಕೊಂಡು ಹೆಂಗೆ ಬೆವರ್ನ ಇಳಿಸ್ತಾ ಇದ್ರಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ಕ್ವಶನ್ಸ್ ಈ ಬಜೆಟ್ ನಲ್ಲಿ ಏನಿದೆ ಒಂದ್ ನಿಮಿಷ ನೋಡಿ ಈಗ ನಮ್ಮ ಮನಸ್ಸೋಳ ಇಟ್ಕೊಳ್ಳಕ್ ಆಗಲ್ಲ ಸದನಕ್ಕೆ ನಾವು ಬಂದಿದೀವಿ ಅಲ್ಲಲ್ಲ ಇವಾಗ ಇಲ್ಲ ಇಲ್ಲ ನಿಮ್ಗೆ ಆತರ ಮುಜುಗರ ಇದ್ರೆ ನಮಿಗೆ ಕೊಡೋದಕ್ಕೆ ಇಲ್ಲ ಮಾತಾಡೋದಕ್ ಮುಜುಗರ ಇದ್ರೆ ನಾನ್ ಕೂತ್ಕೊ ಬಿಡ್ತೀನಿ ಏನ್ ಇಲ್ಲಿ ಏನಿಲ್ಲ ತಗೊಂಡೋಕೆ ಏನು ಬಂದಿಲ್ಲ ನಾವು ಮುಜುಗರ ಇದ್ರೆ ನಾವು ಕೂತ್ಕತ್ತೀವಿ ಇದು ನಾನು ಹೇಳ್ತಾ ಇರೋದು ನಮ್ಮನ್ನ ಜನ ಆಡ್ಕತ್ತಾರೆ ಸ್ವಾಮಿ ಅಂತ ಹೇಳೋದಕ್ಕೆ ನಿಮ್ದು ಏನ್ ತಪ್ಪಿಲ್ಲ ಅಧ್ಯಕ್ಷರದು ನೀವ್ ಬಂದ್ ಎರಡ್ ಗಂಟೆ ಕಾಯ್ಕ ಕೂತಿದ್ರಿ ಕೋರಂ ಆಗ್ಲಿಲ್ಲ ಪಾಪ ನಿಮ್ದು ಏನ್ ತಪ್ಪಿದೆ ನಿಮ್ದು ಸದನ ನೀವು ನಡೆಸ್ತಾ ಇದ್ರಿ ಸದನ ನಡೆಸ್ತಾ ವೇಸ್ಟ್ ಜವಾಬ್ದಾರಿ ಎಲ್ಲರದ್ದು ಇದೆ ನಾವು ಅವ್ರದೊಬ್ರದ್ದು ಲಾನ್ಸ್ ಐತೆ ಇವ್ರದ ಅಂತ ಅಂತಲ್ಲ ಎಲ್ಲಾರದು ಜವಾಬ್ದಾರಿ ಇದೆ ಎಲ್ಲ ಏನಾಯ್ತೆ ಅಂದ್ರೆ ಹಿಂದಿದೆ ಎಲ್ಲ ನೋಡ್ತಿರಲ್ಲ ಈಗ ಎಲ್ಲ ಲೈವ್ ಮಾಡ್ತಾರೆ ಏನಾರು ಒಂದು ಪರಿಹಾರ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅಷ್ಟೇ ಇದ್ರಲ್ಲಿ ಯಾರ್ದು ದ್ವೇಷ ಈಗ ಬಜೆಟ್ ಬಜೆಟ್ ಬಗ್ಗೆ ಸನ್ಮಾನ್ಯ ಘನವತ್ತ ಮುಖ್ಯಮಂತ್ರಿಗಳು ಘನತೆ ಒತ್ತ ಕಣನಪ್ಪ ನಾನು ಹೇಳಿದ್ದು ನಿನ್ಗೆ ಹೆಂಗೆ ಕೇಳ್ತು ಘನ ಘನತೆ ಒತ್ತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಅನ್ನ ತೆನೆ ಒತ್ತ ಅಂತ ಹೇಳಲ್ಲ ನಾನು ಅವರು ಘನವೆತ್ತ ಸರ್ ಸರ್

ಮಂಡನೆ ಮಾಡಿ ಇಷ್ಟು ಹಣನ ನಾವು ಮುಂದಿನ ವರ್ಷ ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇಷ್ಟು ಹಣ ನಾವು ಖರ್ಚು ಮಾಡ್ತೀವಿ ಮುಂದಿನ ವರ್ಷ ನಾವು ಖರ್ಚು ಮಾಡೋಕ್ಕೆ ಸಿದ್ಧ್ರ ಇದ್ದೀವಿ ಅಂತಕ್ಕಂಥದ್ದನ್ನು ರಾಜ್ಯದ ವ್ಯವಸ್ಥೆ ಒಳಗಡೆ ಹಣಕಾಸಿನ ವ್ಯವಸ್ಥೆ ಒಳಗೆ ಅವರು ಪ್ರಕಟಣೆ ಮಾಡಿದ್ದಾರೆ ಪ್ರಕಟಣೆ ಮಾಡಿದ್ದಾಗ ನಾವು ಇದೇನು ಮುಖ್ಯಮಂತ್ರಿಗಳು ಇಷ್ಟೊಂದು ಪ್ರಮಾಣದ ದೊಡ್ಡ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದು ಸಾಧಕವೇ ಬಾಧಕವೇ ಅಂತಕ್ಕಂಥದ್ದನ್ನು ನಾವು ಈ ಸದನದಲ್ಲಿ ಕೂತು ಸದಸ್ಯರುಗಳು ಚರ್ಚೆ ಮಾಡಬೇಕು ಆ ಚರ್ಚೆ ಮಾಡೋವಂಥ ಕಾಲದಲ್ಲಿ ನಾನು ಹೇಳ್ತಕ್ಕಂಥದ್ದು ಈಗ ಇದರಲ್ಲಿ ಎರಡು ಆದಾಯಗಳನ್ನು ಅವ್ರು ಹೇಳಿದ್ದಾರೆ ರವಿನ್ಯೂ ಆದಾಯ ಹೇಳಿದ್ದಾರೆ ರವೆನ್ಯೂ ಆದಾಯ ಎಷ್ಟಿದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ರವಿನ್ಯೂ ಆದಾಯವನ್ನು ನಾವು ಕೇಂದ್ರದ ತೆರಿಗೆ ಸಹಾಯದಿಂದ ಮತ್ತು ನಮ್ಮ ಸ್ವಂತ ತೆರಿಗೆಯಿಂದ ನಾವು ಬರುಸ್ತೀವಿ ಅಂತಕ್ಕಂಥ ಇದನ್ನು ಹೇಳಿದ್ದಾರೆ ಮೇಲೆ ಈ ಮೂರು ಕೋಟಿ ಒಂಬತ್ತು ಲಕ್ಷಕ್ಕಿನ್ನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸೇರ್ಪಡೆ ಆದರೆ ಈ ಮೂರು ಕೋಟಿ ಒಂಬತ್ತು ಲಕ್ಷ ಸೇರ್ಪಡೆ ಆಗಬೇಕರದು ಬಂಡವಾಳ ವೆಚ್ಚ ಬಂಡವಾಳ ಆದಾಯ ಬಂಡವಾಳ ಅಂದ್ರೇನು ಬಂಡವಾಳ ಇನ್ನೆಲ್ಲೂ ಬರಲ್ಲ ಸಾಲ ಸಾಲ ತಗೊಳ್ತಕ್ಕಂಥದ್ದು ಬಂಡವಾಳ ವೆಚ್ಚ ಅಂತ ಕರಿತೀವಿ ಬಂಡವಾಳ ವೆಚ್ಚದಲ್ಲಿ ಎಷ್ಟು ಎಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಕೋಟಿ ನಾವು ಈ ರಾಜ್ಯದಲ್ಲಿ ಮುಂದಿನ ವರ್ಷಕ್ಕೆ ನಾವು ಸಾಲವನ್ನು ಇದ್ದೀವಿ ಅಂತಕ್ಕಂಥದ್ದನ್ನು ಅವರು ಪ್ರಕಟಣೆ ಮಾಡಿದ್ದಾರೆ ಆ ಪ್ರಕಟಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ರೆವೆನ್ಯೂ ಆದಾಯ ರೆವೆನ್ಯೂ ಆದಾಯಗಳು ಯಾವ್ಯಾವು ಅದನ್ನು ಬಹುಶಃ ಅವರು ವಿಭಾಗವಾರು ಮಂಡನೆ ಮಾಡದ ಹೋಗಿದರೆ ನಮಗೆ ಗೊತ್ತಾಗೋದು ಸ್ವಲ್ಪ ಇಲಾಖೆಯವರು ಹಿಂದಿನ ಪದ್ಧತಿಯಂತೆ ಬಜೆಟನ್ನು ಮಂಡನೆ ಮಾಡಿಲ್ಲ ಕ್ಷೇ ವಿಭಾಗವಾರು ಮಾಡಿದ್ದಾರೆ ವಿಭಾಗವಾರು ಮಾಡಿರೋದ್ರಿಂದ ನಾವು ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ದೃಷ್ಟಿಯಿಂದ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಧ್ಯಕ್ಷರು ಇನ್ಯಾವ ದೃಷ್ಟಿಯಿಂದಲೂ ವಿಶ್ಲೇಷಣೆ ಮಾಡ್ತಾಯಿಲ್ಲ ಈಗ ರಾಜ್ಯಗಳ ಸ್ವಂತ ತೆರಿಗೆ ರಾಜ್ಯಗಳಿಂದ ಈ ರಾಜ್ಯದ ಕರ್ನಾಟಕ ರಾಜ್ಯದ ಸ್ವಂತ ತೆರಿಗೆ ಒಂದು ಲಕ್ಷದ ಅರುವತ್ನಾಲ್ಕು ಸಾವಿರದ ಐನೂ ಆರುನೂರ ಐವತ್ತೆರಡು ರೂಪಾಯಿಗಳು ಬರುತ್ತೆ ಅಂತಕ್ಕಂಥದ್ದನ್ನು ಅವರು ಮಂಡನೆ ಮಾಡಿದ್ದಾರೆ ಅದೇ ಒಂದು ಲಕ್ಷದ ಅರುವ ಸಾವಿರದ ಐನೂರ ಆರುನೂರ ಐವತ್ತೆರಡು ಕೋಟಿ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದರಲ್ಲಿ ಯಾವ್ಯಾವುದು ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ತಗತೀವಿ ನಾವು ಎಷ್ಟೆಷ್ಟು ಬರುತ್ತೆ ಅಂತೇಳಿ ಅವರು ಅಂದಾಜಿಸಿದ್ದಾರೆ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನು ತಗೊಂಡಾಗ ನಮ್ಮ ಜಿ ಎಸ್ ಟಿ ವಾಣಿಜ್ಯ ತೆರಿಗೆಯಿಂದ ಇವತ್ತು ತೊಂಬತ್ತೆರಡು ಸಾವಿರ ಕೋಟಿಯನ್ನು ನಾವು ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಇಸ್ವಿಗೆ ನಾವು ಕ್ರೋಢೀಕರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸದನಕ್ಕೆ ಅವರು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಸಾಧಕವೇ ಇದು ಬಾಧಕವೇ ಇದು ಸಾಧ್ಯ ಇದೆಯಾ ಸರ್ಕಾರಕ್ಕೆ ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಿದಾಗ ಕಳೆದ ಸಾರಿ ಇದೇ ಬಜೆಟ್ನಲ್ಲಿ ಇದೇ ವರ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಬರುತ್ತೆ ಅಂತಕ್ಕಂಥ ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ ಈಗ ಇಪ್ಪತ್ತು ಸಾವಿರ ಕೋಟಿ ಅಧಿಕವಾಗಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಅಧಿಕವಾಗಿ ಹಣನ ಸ ನಾವು ಕ್ರೋಢೀಕರಿಸ್ತೀವಿ ಜಿ ಎಸ್ ಟಿ ಮುಖಾಂತರ ಅಂತ ಅಂದರೆ ಅದಕ್ಕೆ ಆಧಾರಗಳು ಬೇಕಾಗುತ್ತೆ ಆಧಾರಗಳು ಯಾತಕ್ಕೆ ಈ ಸಾರಿ ಕಳೆದ ಸಾರಿ ಸ್ವಲ್ಪ ಟ್ಯಾಕ್ಸೇಷನ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ನಾವು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದ ಅವರು ಪೂರಕ ಬಜೆಟ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದನ್ನು ಆಗಿಂದಾಗೆ ಪೂರಕ ಬಜೆಟ್ನಲ್ಲಿ ತೋರಿಸಿದ್ದಾರೆ ಆ ತೋರಿಸಿರ್ತಕ್ಕಂಥ ಆಧಾರದ ಮೇಲೆ ಇಪ್ಪತ್ತು ಸಾವಿರ ಕೋಟಿ ಬರ್ಬೋದು ಅಂತಕ್ಕಂಥ ಒಂದು ಅಂದಾಜನ್ನು ಅವರು ನಿರೂಪಣೆ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಅದನ್ನು ನಾವು ಅದು ಸಾಧಕ ಬಾಧಕಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಇದರಲ್ಲಿ ನಾವು ಮಾತನಾಡಬೇಕಾಗುತ್ತೆ ಈಗ ಇಪ್ಪತ್ತು ಸಾವಿರ ಕೋಟಿ ಎಪ್ಪತ್ತೆರಡು ಸಾವಿರ ಇದ್ದದನ್ನು ತೊಂಬತ್ತೆರಡು ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಹೆಚ್ಚಿಗೆ ಮಾಡಿದ್ದಾರೆ ಮುದ್ರಾಣದಿಂದ ಮುದ್ರಾಣ ಇಲಾಖೆಯಿಂದ ಕಳೆದ ಸಾರಿ ಈ ಸಾರಿ ಹತ್ತೊಂಬತ್ತು ಸಾವಿರ ಕೋಟಿ ನಿರೀಕ್ಷಣೆ ಮಾಡಿದ್ದಾರೆ ಕಳೆದ ಸಾರಿ ಹದಿನೇಳು ಸಾವಿರ ಕೋಟಿ ನಿರೀಕ್ಷಣೆ ಮಾಡಿದರು ಒಂದು ಎರಡು ಸಾವಿರ ಕೋಟಿ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಬಹುಶಃ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಈ ಎರಡು ಸಾವಿರ ಕೋಟಿ ಜಮಾ ಮಾಡ್ತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲವು ಇಲಾಖೆಯಲ್ಲಿ ವ್ಯತ್ಯಾಸ ಮಾಡಿದರೆ ರಿಜಿಸ್ಟ್ರೇಷನ್ ಇದರಲ್ಲಿ ವ್ಯತ್ಯಾಸ ಮಾಡಿಬಿಟ್ರೆ ಸಾಕು ಹಣ ಇದು ಎರಡು ಸಾವಿರ ಕೋಟಿನೂ ಕ್ರೂಢೀಕರಣ ಆಗುತ್ತೆ ಅಂತೇಳಿ ನಾವು ಭಾವಿಸ್ಕೋಬಹುದು ಮೂರನೇದು ನಮಗೆ ಮೂಲಭೂತವಾಗಿ ಅಬಕಾರಿ ಅಬಕಾರಿ ಮೇಲೆ ಈ ರಾಜ್ಯದ ಸರ್ವಸ್ವ ನಿತ್ತಿದೆ ಈ ರಾಜ್ಯದ ಆಯವ್ಯಯ ನಿಂತಿದೆ ಅಂತ ನನ್ನ ಭಾವನೆ ಯಾಕೆಂದ್ರೆ ಅಬ್ಕಾರಿಗೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ನಾನು ಫಸ್ಟ್ ಈ ಸದನಕ್ಕೆ ಬಂದಾಗ ಎಂಟನೇ ಇಸ್ವಿನಲ್ಲಿ ಐದು ಸಾವಿರದ ಆರುನೂರು ಕೋಟಿ ಆದಾಯ ಇತ್ತು ಅಂಥ ಆದಾಯ ಇವತ್ತು ಮೂವತ್ತೈದು ಸಾವಿರ ಹೋಗಿದೆ ಮೂವತ್ತೈದು ಸಾವಿರ ಕೋಟಿ ಹೋಗಿದೆ ಅಂದರೆ ಅದಕ್ಕೆ ಕಾರಣ ಅದರ ಚರ್ಚೆ ವಿಮರ್ಶೆ ಮಾಡಲಿಕ್ಕೆ ನೀವು ಟೈಮ್ ಕೊಡಲ್ಲ ಅದರಿಂದ ನಾನು ವಿಮರ್ಶೆಗೆ ಹೋಗೋದಿಲ್ಲ ಮೂವತ್ತೈದು ಸಾವಿರ ಕೋಟಿ ಕಳೆದ ಸಾರಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದರು ಈ ಸಾರಿ ಮೂವತ್ತೈದು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅದನ್ನು ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅದರಿಂದ ಬರುತ್ತೋ ಇಲ್ವೋ ಅಂತ ಅನ್ನೋದಾದರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ನಮ್ಮ ಗೋಪಾಲ ಅಣ್ಣರು ಇಲ್ಲೇ ಇದ್ದಾರೆ ಅಬಕಾರಿ ಮಂತ್ರಿಗಳು ಸಚಿವರು ಇಲ್ಲೇ ಇದ್ದಾರೆ ಇವತ್ತು ಆದಾಯ ಬರ್ತಾ ಇದೆ ಯಾಕೆ ಬರುತ್ತೆ ಹೆಂಗೆ ಬರುತ್ತೆ ಯಾವ ಕಾರಣದಿಂದ ಬರುತ್ತೆ ಅಂತ ಅಂದರೆ ಇವತ್ತು ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದಲೇ ಬರುತ್ತೆ ಅಂತಕ್ಕಂಥದ್ದಲ್ಲ ಆದರೆ ಆ ಆ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಜನ ಅದೇನೋ ಮುಗಿಬಿದ್ದು ಒಂದು ಸೇವನೆ ಮಾಡ್ತಕ್ಕಂಥ ವ್ಯವಸ್ಥೆ ಬಂದುಬಿಟ್ಟು ಆ ಅದರಲ್ಲಿ ಟ್ಯಾಕ್ಸಸ್ ಜಿ ಎಸ್ ಟಿ ಹಾಕಂಗಿಲ್ಲ ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ ಇದು ಜಿ ಎಸ್ ಟಿ ಪ್ರೊವೈಡ್ ಮಾಡಿಲ್ಲ ಇದಕ್ಕೆ ಟ್ಯಾಕ್ಸನ್ನು ಸ್ಟೇಟ್ ಗೌರ್ನಮೆಂಟ್ ಹಾಕೋಕ್ಕೆ ಇದೊಂದು ಇಲಾಖೆ ಪ್ರಾವಿಸನ್ ಇದೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಇವರು ಆಗಿಂದಾಗ್ಗೆ ತೆರಿಗೆಗಳನ್ನು ಹೆಚ್ಚಿಸ್ತಾ ಹೋಗ್ತಾರೆ ತೆರಿಗೆಗಳು ಹೆಚ್ಚಿಸೋದ್ರಿಂದ ಅದು ಇವತ್ತಿನ ದಿವಸ ಮೂವತ್ತೈದು ಸಾವಿರ ಕೋಟಿಗೆ ಹೋಗಿದೆ ಹೋಗಿ ಇವತ್ತು ಅದನ್ನು ನಾವು ಬರುತ್ತೆ ಗ್ಯಾರಂಟಿ ಬರುತ್ತೆ ಅನ್ನೋದನ್ನು ಮೂವತ್ತೈದು ಸಾವಿರ ಕೋಟಿನ ನಾವು ಎಕ್ಸೆಪ್ಟ್ ಮಾಡ್ಕೋಬೋದು ಅದರಲ್ಲಿ ಏನು ಅನುಮಾನವೇ ಇಲ್ಲ ಇಪ್ಪತ್ತು ಒಂಬತ್ತು ಸಾವಿರ ಕೋಟಿ ಈ ಸಾರಿ ಮೂವತ್ತೈದು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದರೆ ಅದೂ ಬರುತ್ತೆ ಅಧ್ಯಕ್ಷರೇ ಮೇಲೆ ಇನ್ನು ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಯಿಂದ ಹತ್ತೂವರೆ ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದರೆ ಕಳೆದ ಸಾರಿ ಎಂಟು ಸಾವಿರ ಕೋಟಿ ಮಾಡಿದರು ನಾವು ಅದೂ ಒಂದು ವೇಳೆ ಬರ್ಬೋದು ಅಂತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಮೈನಿಂಗ್ನಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಭಾಳ ಕಡಿಮೆ ಇರ್ತಾ ಇತ್ತು ಯಾವತ್ತೂ ಈ ಟ್ಯಾಕ್ಸಸ್ ಇದನ್ನು ಸ್ವಲ್ಪ ಚುರುಕುಗೊಳಿಸಿದರು ಒಂದು ಉಪಸಮಿತಿ ಮಾಡಿ ಲಾ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಸ್ವಲ್ಪ ಇದರಲ್ಲಿ ಇದ್ದಂಥ ಲೂ ಫೋಲ್ಸನ್ನು ಸರಿ ಮಾಡಿದರು ಸರಿ ಮಾಡಿದ್ರಿಂದ ಇವತ್ತು ಏಳುವರೆ ಸಾವಿರ ಕೋಟಿ ಆದಾಯಕ್ಕೆ ಹೋಗಿದೆ ಬರುತ್ತೆ ನಮಗೆ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡು ಇವತ್ತು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಏಳುವರೆ ಸಾವಿರ ಕೋಟಿ ಇದು ಈ ಎಲ್ಲದರ ರೂಪದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ವಂತ ತೆರಿಗೆಯ ಬಾಬತ್ತಿನಿಂದ ಈ ರಾಜ್ಯದ ಸ್ವಂತ ತೆರಿಗೆ ಒಂದು ಲಕ್ಷದ ಅರುವತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತೆರಡು ಕೋಟಿ ನಾವು ಸಂಪಾದನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸದನಕ್ಕೆ ಅವರು ನೀಡಿದ್ದಾರೆ ಅದಾದ ಮೇಲೆ ಇನ್ಯಾವ್ಯಾವುದು ಮೂರು ಲಕ್ಷದ ಮೂರು ಕೋಟಿಗೆ ಅನ್ನೋದ ಮೂರು ಲಕ್ಷದ ಒಂಬತ್ತು ಕೋಟಿಗೆ ಇನ್ಯಾವ್ಯಾವ್ದು ಸೇರ್ಪಡೆ ಆಗುತ್ತೆ ಅಂದರೆ ಕೇಂದ್ರ ಸರ್ಕಾರದ ಟ್ಯಾಕ್ಸಸ್ ಕೇಂದ್ರ ಸರ್ಕಾರದ ಟ್ಯಾಕ್ಸಸ್ನಲ್ಲಿ ಒಂದು ಮೂವತ್ತೇಳು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಟ್ಯಾಕ್ಸಸ್ನಿಂದ ಬರುತ್ತೆ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಕಳೆದ ಸಾರಿ ಅದು ಒಂದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಇತ್ತು ಈ ಸಾರಿ ಮೂವತ್ತೇಳು ಸಾವಿರ ಕೋಟಿ ಬರುತ್ತೆ ಅಂತಕ್ಕಂಥ ಅಂದಾಜಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಅನುದಾನ ಏನು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಗಳಿದಾವೆ ಅದಕ್ಕೆ ಹೋದ ಸಾರಿ ಹದಿನೇಳು ಸಾವಿರ ಕೋಟಿ ಚಿಲ್ಡ್ರನ್ ಎಕ್ಸ್ಪೆಕ್ಟ್ ಮಾಡಿದ್ರು ಆದರೆ ಏನೋ ಬರಲಿಲ್ವೋ ಏನೋ ಕಾರಣಾಂತರದಿಂದ ಇವತ್ತು ಹದಿಮೂರು ಸಾವಿರ ಕೋಟಿ ಇಳಿಸಿದ್ದಾರೆ ಇದು ಒಂದು ನಮ್ಮ ದುರ್ದೈವ ಅಂತೇಳಿ ಭಾವಿಸ್ಕೋಬೇಕಾಗುತ್ತೆ ನಮ್ಮ ರಾಜ್ಯದ ಹಣಕಾಸಿನಿಗೆ ದುರ್ದೈವ ಅಂತೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ ಅಲ್ಲಿಂದ ಹದಿನೇಳು ಸಾವಿರ ಕೋಟಿಯಿಂದ ಇವತ್ತು ಹದಿಮೂರು ಸಾವಿರ ಕೋಟಿಗೆ ಇಳಿಸಿದ್ದಾರೆ ಯಾಕೆ ಇಳಿಸಿದ್ದಾರೆ ಒಟ್ಟಿಗೆ ಕೇಂದ್ರ ಸರ್ಕಾರದ ಸಾಲದಿಂದ ಕೇಂದ್ರ ಸರ್ಕಾರದಿಂದ ಒಂದು ಸೆಂಟ್ರಲ್ಲಿ ಸ್ಪಾನ್ಸರ್ ಬೈ ಅನುದಾನಗಳ ರೂಪದಲ್ಲಿ ಹದಿಮೂರು ಸಾವಿರ ಕೋಟಿ ಬರುತ್ತೆ ಇದೊಂದು ಮೂವತ್ತೇಳು ಸಾವಿರ ಕೋಟಿ ಬರುತ್ತೆ ಒಟ್ಟಿಗೆ ಐವತ್ತು ಸಾವಿರ ಚಿಲ್ಲರೆ ಕೋಟಿ ಬಂದರೆ ಅದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸ್ ತೆರಿಗೆ ಹಣ ಐವತ್ತು ಸಾವಿರ ಕೋಟಿ ಮಾತ್ರ ಹಣ ಬರುತ್ತೆ ಅಂತಕ್ಕಂಥದ್ದು ಆಮೇಲೆ ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥ ಹಣ ಕಂಪ್ಲೀಟಾಗಿ ಸಾಲದ ಹೊರೆಯಿಂದಲೇ ಬರೆಸ್ಬೇಕು ಆ ಸಾಲದ ಹೊರೆಯಿಂದ ಎಪ್ಪತ್ತೇಳುವರೆ ಸಾವಿರ ಕೋಟಿ ಹಣವನ್ನು ನಾವು ಮಾಡ್ಕೊಂಡಾಗ ಆ ಹಣ ಈಗ ನಮಗೆ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ಹಣದ ಬಜೆಟನ್ನು ನಾವು ಮಂಡನೆ ಮಾಡಿದ್ದೀವಿ ಸನ್ಮಾನ್ಯ ಸನ್ಮಾನ್ಯಾಧ್ಯಕ್ಷರೇ ಇದರಲ್ಲಿ ರವಿನ್ಯೂ ಎಕ್ಸ್ಪೆಂಡೇಚರ್ ಕಳೆದ ಸಾರಿ ಕಳೆದ ಸಾರಿ ರೆವಿನ್ಯೂ ಎಕ್ಸ್ಪೆಂಡೇಚರು ಏನು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿನ ಎಕ್ಸ್ಪೆಕ್ಟ್ ಮಾಡಿದ್ರು ಆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ರೆವಿನ್ಯೂ ಎಕ್ಸ್ಪೆಂಡೇಚರ್ ಆಗಿತ್ತು ಆದರೆ ಕಳೆದ ಸಾರಿ ಹದಿನಾಲ್ಕು ಸಾವಿರ ಕೋಟಿ ರೆವಿನ್ಯೂ ಡಿಫಿಸಿಯೇಟ್ ಇತ್ತು ಈ ಸರಿ ಭಾಳ ಮಟ್ಟಿಗೆ ತೆರಿಗೆಗಳ ಒಂದು ವ್ಯವಸ್ಥೆ ಒಳಗಡೆ ಆ ರೆವಿನ್ಯೂ ಡಿಫಿಸಿಯೇಟನ್ನ ತೆಗೆದು ಇವತ್ತು ರೆವಿನ್ಯೂ ಸರ್ಪ್ಲೆಸನ್ನು ಮಾಡಿದ್ದಾರೆ ನಾನೂರ ಎರಡು ಕೋಟಿ ರೆವಿನ್ಯೂ ಸರ್ಪ್ಲೆಸ್ ಇದೆ ಇದು ನಮ್ಮ ರಾಜ್ಯಕ್ಕೆ ಒಂದು ಅದು ಯಾವ ತರಲಿ ನಾವೀಗ ಆ ಎಲ್ಲನೂ ಚರ್ಚೆ ಮಾಡೋಕ್ಕೋದ್ರೆ ಇದೇನಪ್ಪ ಇವರು ಏನು ಮಾಡಿದ್ರು ಒಳ್ಳೇದು ಮಾಡಿದ್ರು ಟೀಕೆ ಮಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಟೀಕೆ ಮಾಡ್ತಾರೆ ಅನ್ನೋದು ಬೇಡ ಅದನ್ನು ನಾವು ಈಗ ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಈಗ ರೆವಿನ್ಯೂ ಡಿಫಿಶಿಯೇಟ್ ಹದಿನಾಲ್ಕು ಸಾವಿರ ಕೋಟಿ ಇದ್ದದನ್ನು ಸರಿದೂಗಿಸಿ ಇವತ್ತು ನಾನ್ನೂರ ಎರಡು ಕೋಟಿ ರೂಪಾಯಿ ರೆವಿನ್ಯೂ ಸರ್ಪ್ಲೆಸ್ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನೂ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ಬೋದು ಇದಕ್ಕೆ ತೆರಿಗೆ ಮಾಡಿದರೆ ಆದಾಯದ ಮೂಲ ಹೆಚ್ಚಿದಾರೆ ಏನು ನಮಗೆ ಅದರ ವಿಶ್ಲೇಷಣೆಗೆ ಹೋದ್ರೆ ನೀವು ಟೈಮ್ ಕೊಡಲ್ಲ ಬೇಕಾದ್ರೆ ಇದ್ರ ಬಗ್ಗೆನೇ ಒಂದು ಅರ್ಧ ಗಂಟೆ ನಾನು ಮಾತಾಡಬಲ್ಲೇ ಬೇಕಾದರೆ ಈಗ ನೀವು ಕೊಡೋಲ್ಲ ಬರೀ ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ತೀನಿ ಅಧ್ಯಕ್ಷರೇ ಏನು ಮಾಡ್ತೀರಿ ಸದನಕ್ಕೆ ಕಲ್ತು ಬಿಟ್ಟಿದ್ದೀವಿ ಸಣ್ಣದ್ರಿಂದಲೂ ಬಿಟ್ಟಿದ್ದೀವಿ ಎಲ್ಲ ಇದು ನಾವು ಒಂದು ವಿದ್ಯಾಭ್ಯಾಸದ ಪರಿಸರದಲ್ಲೇ ಬಂದಾಗಲೇ ಅಲ್ಲೇ ಈ ಬಜೆಟ್ ಅಂದ್ರೇನು ಈ ಫೈನಾನ್ಸ್ ಅಂದ್ರೇನು ಒಂದು ರಾಜ್ಯದ ಫೈನಾನ್ಸಿನ ವ್ಯವಸ್ಥೆ ಏನು ಕಣ್ಣು ಕಣ್ಮುಚ್ಚಿ ಹೇಳತಕ್ಕಂತ ಒಂದು ಚಾಕು ಚಕ್ಯತನ್ನ ಮೂಡಿಸ್ಕೊಂಡಿದೀವಿ ಆದ್ರೆ ಈ ಸದನ ಅವಕಾಶ ಕೊಡೋದಿಲ್ಲ ನಾನು ನೋಡದೆ ಬಿ ಕೈ ಮುಗಿದು ಕೇಳಿ ತಗೋಬೇಕು ಕೈ ಮುಗಿದು ಕೇಳಿ ಏನು ಮಾಡಕ್ಕಾಗೋದಿಲ್ಲ ನಮ್ ದುರ್ದೈವ ಅಂತ ಹೇಳಿ ನಾವು ಭಾವಿಸ್ಕೊಳ್ಳೋಣ ರಾಜ್ಯ ಏನೇ ನಾನು ಕಂಟ್ರೋಲ್ ಮಾಡಿರೇ ಈ ರಾಜ್ಯದಲ್ಲಿ ನಾನು ಆಚೆ ಕಡೆ ಹೋದ್ರೆ ಮಾತಾಡಿ ಇಲ್ಲಿಂದ ಎಲ್ ಹೆಚ್ ಹೋಗೋದ್ರೊಳಗೆ ಒಂದು ಐನೂರು ಜನ ನನ್ನ ಈ ಪೋಟೋ ಶೆಲ್ಫಿ ಬಾರಡ ಫೋಟ್ ಬೇಕು ಫೋಟೋ ಬೇಕು ಅಂತಾರೆ ಅದೇ ನಾನು ಪುಣ್ಯ ಅಂತ ಭಾವಿಸ್ತೀನಿ ನಾನು ಸಂತೋಷ ಪಡ್ತೀನಿ ಆದ್ರೆ ಇಷ್ಟೊಂದು ಇಕ್ಕಟ್ಟಿನ ಒಂದು ಬುದ್ಧಿವಂತಿಕೆ ಏನೋ ಅದೇನೋ ಆ ಭಗವಂತ ಕೊಟ್ಟಂತ ಬುದ್ಧಿವಂತಿಕೆನಲ್ಲಿ ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆನ ಸಮಗ್ರವಾಗಿ ಚರ್ಚೆ ಮಾಡ್ತಕ್ಕಂಥ ಶಕ್ತಿ ಇರುವಂತಹ ಸಂದರ್ಭದಲ್ಲಿ ಐದು ನಿಮಿಷ ಹೆಚ್ಚಿಗೆ ಟೈಮ್ ಕೊಡ್ರಿ ಅಂದ್ರೆ ನಾನು ಹೆಂಗ್ ಬೇಗ ಬೇಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ ಆಯ್ತು ಅಧ್ಯಕ್ಷರೇ ನೀವು ನಿಮಗೆ ಥ್ಯಾಂಕ್ಸು ನೀವು ನಿಮ್ ಮಾಡಿಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ಸು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾನು ಕೇಂದ್ರನ ಏನ್ ಬ್ಲೇಮ್ ಮಾಡ್ತೀನಿ ಅಂದ್ರೆ ಬ್ಲೇಮ್ ಮಾಡತ್ತ ಮಾಡಲೇಬೇಕಾಗತ್ತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸಸ್ ಬಂದದ್ದು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಬಂತು ಅವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೋ ಕೇಂದ್ರ ಸರ್ಕಾರದಿಂದ ಬಂತು ಬಂದು ಕರ್ನಾಟಕ ರಾಜ್ಯದಲ್ಲಿ ನಾವು ಇಪ್ಪ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಮಾಡ್ಕೊಂಡಿದ್ವಿ ಆದರೆ ಅವತ್ತು ಕೇಂದ್ರ ಸರ್ಕಾರದ ಬಜೆಟ್ಟಿನ ಗಾತ್ರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಇತ್ತು ಆದರೆ ಇವತ್ತು ಅದೇ ಬಜೆಟ್ಟು ಕೇಂದ್ರದ ಬಜೆಟ್ಟು ಕೇಂದ್ರದ ಬಜೆಟ್ಟು ನಲವತ್ತೈದು ಲಕ್ಷಕ್ಕೂ ಅಧಿಕವಾದಂಥ ಬಜೆಟನ್ನು ನಲವತ್ತೈದು ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದೆ ಇವತ್ತು ಅದೇ ಟ್ಯಾಕ್ಸಸನ್ನು ನಮಗೆ ಕೊಡ್ತಾ ಇದ್ದೀರಲ್ಲ ಅಂತರ ಬೇಡವಾ ಇಪ್ಪತ್ತು ಸಾವಿರ ಕೋಟಿ ಅಧಿಕವಾಗಿರುತ್ತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ಟು ಇವತ್ತು ನೀವು ಅಷ್ಟೇ ಪ್ರಮಾಣದ ತೆರಿಗೆನ ಈ ರಾಜ್ಯಕ್ಕೆ ಇನ್ನೂ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತಾ ಕೊಟ್ಟಂಥ ಅವರು ಅವತ್ತಿನ ಕಾಲದಲ್ಲಿ ಇವತ್ತು ಇವತ್ತೂ ಸತ್ಯ ಅಷ್ಟೇ ಕೊಡ್ತಾ ಇದ್ದಾರಲ್ಲ ಬಜೆಟ್ಟಿನ ಗಾತ್ರ ಹೆಚ್ಚಾಗಲಿಲ್ವೇ ಇದು ಇದನ್ನು ಯಾವ ರೀತಿ ಸರಿದೂಗಿಸ್ಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸೇರಿ ನಮ್ಮ ರಾಜ್ಯದ ಸನ್ನಿವೇಶ ಈ ರೀತಿ ಇದೆ ನೀವು ಅದೇ ರೀತಿ ನಿಮ್ಮ ಟ್ಯಾಕ್ಸಸ್ಸಿನ ನಿಯಮಾವಳಿಗಳನ್ನು ನೀವು ರಚನೆ ಮಾಡಿಕೊಂಡು ನೀವು ತೀರ್ಮಾನ ಕೊಡೋದಾದರೆ ನಾವು ಇವತ್ತು ನೂಕಕ್ಕೆ ಆಗ್ತಾ ಇಲ್ಲ ನಮ್ಮ ರಾಜ್ಯನ ಪ್ರಗತಿಯ ಪಥದಲ್ಲಿ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯಮಾಡಿ ನಮಗೆ ಹೆಚ್ಚಿನ ಅನುದಾನವನ್ನು ಅನುದಾನದ ರೂಪದಲ್ಲಿ ಕೊಡಿ ಇಲ್ಲ ನಿಮ್ಮ ನಿಯಮಾವಳಿಗಳನ್ನು ಸ್ವಲ್ಪ ಸಡಿಲಿಸಿ ನಮ್ಮ ರಾಜ್ಯದ ಕಡೆ ಸ್ವಲ್ಪ ನೀವು ಕೇಂದ್ರ ಸರ್ಕಾರದ ಸಾಲನ ಸಹಾಯಧನನ್ನು ಮತ್ತು ತೆರಿಗೆ ಬಾಬತ್ತನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮನವಿ ಇದರಲ್ಲಿ ಯಾರನ್ನು ಟೀಕೆ ಟಿಪ್ಪಣಿ ಅದನ್ನೆಲ್ಲ ನಮಗೆ ಆ ವೆಯ್ಟ್ ಇಲ್ಲ ಇನ್ನುವೆ ನಾವು ಅದು ಆ ವೆಯ್ಟ್ನಲ್ಲಿ ಹೇಳೋಕ್ಕಾಗೋದಿಲ್ಲ ನಮ್ಮ ಇದಕ್ಕೆ ನಾವು ಇನ್ನೂ ಮನವಿ ನಾವು ಪ್ರಾರ್ಥಿಸ್ತೀವಿ ಕೊಡಿ ಅಂತ ಹೇಳಿ ಕೇಳ್ಬೇಕಷ್ಟೆ ಅದರಿಂದ ನಾನು ನಮ್ಮ ರಾಜ್ಯಕ್ಕೆ ಕೊಡಿ ನಮ್ಮ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಹೋಗ್ಲಿ ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕಿ ಅಧ್ಯಕ್ಷರೇ ಅದಾದಮೇಲೆ ಈ ಅದೇ ನಾನು ಕೇಂದ್ರದ ತಾರತಮ್ಯ ಅನ್ನೋದ್ಕಿಂತ ತಾರತಮ್ಯ ಅಂತೇಳಿ ಅದ್ರ ಬಗ್ಗೆ ಮಾತನಾಡಕ್ಕೆ ಹೋದ್ರೆ ಇನ್ನೊಂದು ಗಂಟೆ ಆಗುತ್ತೆ ಈಗ ಯಾವ್ಯಾವ ರಾಜ್ಯದ್ದೆಲ್ಲ ತಗೋಬೇಕು ಬಿಹಾರಕ್ಕೆ ಎಷ್ಟು ಕೊಟ್ಟಾರೆ ಗುಜರಾತ್ಗೆ ಎಷ್ಟು ಕೊಟ್ಟಾರೆ ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಾರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ ಪಾವರ್ಟಿ ಮತ್ತು ಇನ್ಯಾವುದ್ರ ಮೇಲೋ ನಾವು ಆಧರಿಸಿ ನಾವು ಟ್ಯಾಕ್ಸಸ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತಾರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಒಂದಿದೆ ಆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಏನು ನಿರ್ಣಯ ಆಗುತ್ತೋ ಅದ್ರ ಪ್ರಕಾರ ನಡೆಯುತ್ತೆ ಇದೆಲ್ಲವೂ ಇದೆ ಮಾನದಂಡಗಳಿದೆ ಕಾನೂನು ರಚನೆ ಮಾಡ್ಕೊಂಡಿದ್ದಾರೆ ಆದರೆ ಅದು ಏನೇ ಕಾನೂನು ಚೌಕಟ್ಟಿದ್ರು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಪ್ರಧಾನಮಂತ್ರಿಗಳು ಮನಸ್ಸು ಮಾಡಿದರೆ ಎಷ್ಟು ಬೇಕಾದ್ರೂ ಸರ್ಫೇಸ್ ಹಣವನ್ನು ಕೊಡ್ಬೋದು ಒಂದು ರಾಜ್ಯನ ಮೇಲಕ್ಕೆತ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಅದು ಸಮುದ್ರ ಕೇಂದ್ರ ನಾವು ಹೊಳೆ ನಾವು ನದಿ ನಾವು ಅವರು ಸಮುದ್ರಕ್ಕೂ ಸಮುದ್ರದವರು ನದಿಗೆ ಏನು ಬೇಕಾದ್ರೂ ಸಹಾಯ ಮಾಡ್ಬೋದು ಆ ರೀತಿ ಸಹಾಯ ಮಾಡಿದರೆ ರಾಜ್ಯ ಸರ್ಕಾರ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಆಮೇಲೆ ಇದು ಇಷ್ಟೆಲ್ಲ ಬಜೆಟ್ ಮಣ್ಣೆ ಆಯ್ತು ಎಲ್ಲೆಲ್ಲಿಂದ ಹಣ ಬತ್ತು ಎಲ್ಲ ಕ್ರೋಢೀಕರಣ ಆಯ್ತು ಇದಕ್ಕೊಂದು ನಿಯಮಾವಳಿ ಇದೆ ಎರಡು ಸಾವಿರದ ಎರಡು ವಿತ್ತೀಯ ನಿಯಮಗಳು ಅಂತಕ್ಕಂಥದ್ದನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ನಾವೇ ರಚನೆ ಮಾಡ್ಕೊಂಡಿದ್ವಿ ಆ ರಚನೆ ಮಾಡ್ಕೊಂಡಿರ್ತಕ್ಕಂಥ ಕಾನೂನು ಪ್ರಕಾರ ಆ ನಿಯಮಾವಳಿಗಳ ಪ್ರಕಾರ ಈ ಬಜೆಟ್ ಇದೆಯೇ ಇಲ್ಲವೇ ಅಂತಕ್ಕಂಥದ್ದು ಒಂದು ಅಮೋಲ್ ಚರ್ಚೆ ಅದ್ರ ಬಗ್ಗೆ ಚರ್ಚೆಗೋದ್ರೂ ಭಾಳ ಮಟ್ಟಿಗೆ ಹಿಡಿಯುತ್ತೆ ಅದನ್ನೂ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅದನ್ನು ಯಾವುದೇ ಸರ್ಕಾರ ಇದ್ರು ಯಾರೇ ಇದ್ರೂ ಅದನ್ನು ಸರಿದೂಗಿಸ್ಕೊಂಡೆ ಆ ನಿಯಮಾವಳಿಗೆ ಅನುಗುಣವಾಗಿಯೇ ಬಜೆಟನ್ನು ಮಣ್ಣೆ ಮಾಡ್ತಾರೆ ಆ ಬಜೆಟನ್ನು ಮಣ್ಣೆ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು ಇವತ್ತು ಏನು ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟ್ನಲ್ಲಿ ಆ ಒಂದು ಒಳಗಿರಬೇಕು ಅಂತಕ್ಕಂಥ ಒಂದು ಕಾನೂನೇನಿದೆ ಅದಕ್ಕೆ ಯಾವತ್ತೂ ಕರ್ಕ ತಗೊಬಂದು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಒಳಗಡೆ ಇಟ್ಟಿಗೆ ಮುಡ್ತಾರೆ ಅದನ್ನು ಅದೇನು ಮಾಡೋಕ್ಕಾಗಲ್ಲ ಜಿ ಡಿ ಪಿ ಒಳಗಡೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇರಬೇಕು ಅಂತ ಇರುತ್ತೆ ಅದನ್ನು ಅವರು ಇಪ್ಪತ್ನಾಲ್ಕು ಚಿಲ್ಲರಿಗ ಏನೋ ನಿಲ್ಲಿಸ್ಕೊಳ್ತಾರೆ ಅದನ್ನೇನು ಮಾಡೋಕ್ಕಾಗಲ್ಲ ಒಟ್ಟಾರೆ ವಿತ್ತೀಯ ನಿಯಮದ ಅಡಿನಲ್ಲಿ ಇದು ಈ ಬಜೆಟ್ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅದು ನಾವೂ ಅದನ್ನ ಇಲ್ಲ ನೀವು ಈ ಈ ಕಡೆ ಎಲ್ಲೋ ಒಂದು ಕಡೆ ಇಲ್ಲಿ ಜಾರಿದ್ದೀರಿ ಇಲ್ಲಿ ತಪ್ಪು ಮಾಡಿದ್ದೀರಿ ಅಂತ ಹೇಳೋಕೋದ್ರೆ ಅದಕ್ಕೆ ಭಾಳ ವಿಶ್ಲೇಷಣೆ ಕೊಡಬೇಕಾಗುತ್ತೆ ಭಾಳ ಚರ್ಚೆ ಆಗುತ್ತೆ ಅದರ ಬಗ್ಗೆ ಈಗ ನಾನು ಹೋಗೋದಿಲ್ಲ ಒಟ್ಟಿನಲ್ಲೇ ವಿತ್ತೀಯ ನಿಯಮದ ಅನುಸಾರವಾಗಿ ಇವತ್ತು ಆ ಬಜೆಟನ್ನು ತಾವು ಮಂಡನೆ ಮಾಡಿದರೆ ಅದನ್ನು ನಾವು ಒಪ್ಕೋಬೇಕಾಗತ್ತೆ ಇನ್ನು ಮುಂದಿರ್ತಕ್ಕಂಥದ್ದು ನಮ್ಮ ಸಾಲ ಸಾಲದ ಬಗ್ಗೆ ಚರ್ಚೆ ಆಗಲೇಬೇಕು ಸಾಲ ಎಷ್ಟಿದೆ ಈಗ ಕರ್ನಾಟಕ ರಾಜ್ಯದ ಸಾಲ ಕರ್ನಾಟಕ ರಾಜ್ಯದ ಸಾಲ ಐದು ಲಕ್ಷದ ಅರವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಇಪ್ಪತ್ತ ಇಪ್ಪ ಕೋಟಿ ರೂಪಾಯಿಗಳ ಸಾಲ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಮಾಡ್ತಾ ಇದ್ದೀವಿ ಎಷ್ಟು ನನಗೆ ಎಷ್ಟು ಬೀಳುತ್ತೆ ಒಬ್ಬರಿಗೆ ಅಂತ ನನಗೆ ಗೊತ್ತಿಲ್ಲ ಇಷ್ಟು ಸಾಲನ ನಾವು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಮಾಡಿಬಿಟ್ಟಿದೀವಿ ಈಗ ತಗೊತೀವಿ ಮತ್ತೆ ಈಗ ಈಗ ತಗೋತೀವಿ ಎಪ್ಪತ್ತೇಳು ಸಾವಿರದ ಐನೂರು ಕೋಟಿ ನಾವು ಈಗ ತಗತೀವಿ ಈಗ ಈ ಸಾಲದ ಹೊಣೆಗಾರಿಕೆ ಎಪ್ಪತ್ತೇಳು ಸಾವಿರದ ಐನೂರ ಐವತ್ತು ಕೋಟಿ ಅದು ರಿಸರ್ವೇ ಬ್ಯಾಂಕ್ ಆಫ್ ಇಂಡಿಯಾ ನಿಯಮಾವಳಿಗಳಿದೆ ಅದಕ್ಕೂ ಆ ನಿಯಮಾವಳಿಗಳು ಏನು ಸೂಚನೆ ಮಾಡ್ತವೆ ಆ ಸೂಚನೆಗೆ ಅನುಗುಣವಾಗಿಯೇ ಟ್ಯಾಕ್ಸಸ್ನ ತಗೋಬೇಕು ಅಲ್ಲ ಸಾಲನ ಮಾಡಬೇಕು ಸುಮ್ಮ ಸುಮ್ಮನೆ ಮಾಡೋಂಗಿಲ್ಲ ಆ ಕಂಡೀಷನ್ಸ್ ಮೇಲೇ ಸಾಲನೂ ಮಾಡ್ತಕ್ಕಂಥದ್ದು ಅದೂ ಸತ್ಯನ ಆ ನಿಯಮಾವಳಿ ಪ್ರಕಾರನೇ ಮಾಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಇದಾದಮೇಲೆ ನಮಗೆ ಈ ಮೂರು ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ಏನು ನಮ್ಮ ಬಜೆಟ್ ಮಂಡನೆ ಮಾಡ್ಕೊಂಡಿದ್ದೀವಿ ಈ ಬಜೆಟ್ನಲ್ಲಿ ಕಮಿಟ್ಮೆಂಟ್ ಎಕ್ಸ್ಪೆಂಡೇಚರ್ ಬದ್ಧತಾ ವೆಚ್ಚ ಅಂದರೆ ನಿಮ್ಮ ಯಾರನ್ನು ಕೇಳದಲೆ ಹೇಳ್ದಲೇ ತಿಂಗಳಿಗೊಮ್ಮೆ ಟ್ರಝರಿನಲ್ಲಿ ಪಾಸಾಗ್ತಕ್ಕಂಥ ಬಿಲ್ಗಳು ಟ್ರಝರಿನಲ್ಲಿ ಪಾಸಾಗ್ತಕ್ಕಂಥ ಬಿಲ್ಗಳು ಖರ್ಚಾಗ್ತಕ್ಕಂಥ ಹಣ ಎಷ್ಟು ಎರಡು ಲಕ್ಷದ ಆರು ಸಾವಿರ ಕೋಟಿ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿನಲ್ಲಿ ಎರಡು ಲಕ್ಷದ ಆರು ಸಾವಿರ ಕೋಟಿ ಹಣ ಬದ್ಧತಾ ವೆಚ್ಚ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಇದರಲ್ಲಿ ಐದು ರೂಪಾಯಿ ಮುಟ್ಟಕ್ಕೂ ನಿಮ್ಮ ನಿಮಗೆ ಸಾಧ್ಯ ಇಲ್ಲ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ಇಲ್ಲಿ ಇಷ್ಟು ಹೋಗುತ್ತೆ ಇನ್ನು ಉಳ್ಕೊಂಡಿರೋದ್ರೆ ಎಷ್ಟು ಸ್ವಾಮಿ ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಒಂದು ಲಕ್ಷದ ಮೂರು ಸಾವಿರ ಕೋಟಿ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಹಣದಲ್ಲಿ ನೀವು ಇದ್ರೊಳಗೆ ಇನ್ನೊಂದು ಖರ್ಚು ಮಾಡಲೇಬೇಕಾದಂಥ ಹಣ ಇದೆ ಏನದು ಪ್ರಿನ್ಸಿಪಲ್ ಸಾಲ ಈ ಐದು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದಿರಲ್ಲ ಇದಕ್ಕೆ ನಿಮ್ಮನ್ನು ಹೇಳದೆ ಕೇಳ್ದೆ ಚೆಕ್ ಇಶ್ಯೂ ಮಾಡಿರ್ತಾರೆ ಅವರು ಇಪ್ಪತ್ತೆರಡು ಸಾವಿರ ಕೋಟಿನ ಈ ಟ್ರೆಝರಿಯಿಂದ ತಗೊಂಡ್ಬಿಡ್ತಾರೆ ತಗೊಂಡ ತಗೊಂಡ್ಮೇಲೆ ನಿಮ್ಗೆ ಎಷ್ಟು ಎಷ್ಟಿನ್ನ ಎಂಬತ್ತೊಂದು ಸಾವಿರ ಕೋಟಿ ಎಂಬತ್ತೊಂದು ಸಾವಿರ ಕೋಟಿ ಹಣದಲ್ಲಿ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಎಂಬತ್ತೊಂದು ಸಾವಿರ ಕೋಟಿನಲ್ಲಿ ಆಗಬೇಕು ಈ ನಿಮ್ಮ ಬಜೆಟ್ಟಿನ ಪ್ರಕಾರ ಅಡಿಷನಲ್ಲಾಗಿ ಯಾವ್ದಾರ ಗ್ರಾ ಇದು ಬಂದು ಸೆಂಟ್ರಲ್ನಿಂದ ಬಂದು ಇಲ್ಲ ಟ್ಯಾಕ್ಸಸ್ ಜಾಸ್ತಿ ಬಂದು ಮಾಡಿದರೆ ಕಳೆದ ಸಾರಿ ಬಂದಿದೆ ಸ್ವಲ್ಪ ನಾನು ಹದಿನೆಂಟು ಸಾವಿರ ಕೋಟಿ ಬಂದಿದೆ ನಾನು ಅದನ್ನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಾನು ಅದನ್ನು ವಿಚಾರ ತಿಳ್ಕೊಂಡು ಇಲ್ಲ ಬಂದಿಲ್ಲ ಅಂತ ಬಂಡವಾಳ ಮಾಡಬಾರ್ದು ಬಂದಿದೆ ಹಣ ಬಂದಿರೋದ್ರಿಂದಲೇ ನಿಮ್ಮ ಸರ್ಕಾರ ಇನ್ನೂ ಜೀವಂತವಾಗಿ ಸ್ವಲ್ಪ ಜೀವ ಆಡ್ತಾಯಿದೆ ಇಲ್ಲಾಂದ್ರೆ ಭಾಳ ಕಷ್ಟಕ್ಕೆ ಹಾಕ್ಯತ ಇದ್ರಿ ಹಾಂ ಆರ್ಥಿಕವಾದ ಜೀವ ಬಂದಿದೆ ಅದಕ್ಕೆ ಆರ್ಥಿಕವಾದಂಥ ಜೀವ ಅದಕ್ಕೆ ಬಂದಿದೆ ಆದ್ದರಿಂದ ಎರಡು ಈ ಈ ಒಂದು ಈ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಬಜೆಟ್ನಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ಏನು ಉಳಿಯುತ್ತೆ ಇದರಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಪ್ರಿನ್ಸಿಪಲ್ಗೆ ಏನು ಹೋಗುತ್ತೆ ಇನ್ನು ಉಳಿದಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ಏನು ಮಾಡಬೇಕು ಇದರಲ್ಲಿ ನೀವು ಎಪ್ಪತ್ತೇಳುವರೆ ಸಾವಿರ ಕೋಟಿ ಹಣ ಸಾಲದಣ ಹೋದರೆ ನಿಮ್ಮ ಅಭಿವೃದ್ಧಿ ಕೆಲಸ ಎಲ್ಲಿ ನಡೀತವೆ ನಿಮ್ಮ ರೆವಿನ್ಯೂನಿಂದ ಬರ್ತಕ್ಕಂಥ ಏನೇನು ಇದಿದೆ ಟ್ಯಾಕ್ಸಸ್ ಇದೆ ಮತ್ತೊಂದಿದೆ ಇದು ಎಲ್ಲವೂ ಕೂಡ ಬದ್ಧತಾ ವೆಚ್ಚಕ್ಕೆ ಹೋಗುತ್ತೆ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ ನೀವು ಸಾಲ ಮಾಡೇನೆ ಸಾಲದ ರೂಪದಲ್ಲೇನೆ ನಿಮ್ಮ ಅಭಿವೃದ್ಧಿಯ ಕೆಲಸಗಳು ನಡೀಬೇಕಾಗಿದೆ ಅಭಿವೃದ್ಧಿ ಕೆಲಸಗಳು ಆ ರೂಪದಲ್ಲೇ ನೀವು ಸಾಲ ತಗೊಳ್ಳಲಿಲ್ಲ ಅಂದರೆ ನೀವು ಯಾವುದೇ ಅಭಿವೃದ್ಧಿ ಕೆಲಸನ ಮಾಡಕ್ಕೆ ಸಾಧ್ಯ ಆಗೋಲ್ಲ ಇದು ನಿಷ್ಕ್ರಿಯವಾಗಿರ್ತಕ್ಕ ಇದು ನೂರಕ್ಕೆ ನೂರು ಸತ್ಯ ಇರತಕ್ಕಂಥ ವಿಚಾರ ಆದ್ದರಿಂದ ಎಂಬತ್ತೊಂದು ಸಾವಿರ ಕೋಟಿ ಹಣನ ನಾವು ಈಗ ಈ ರೀತಿ ಮಾಡ್ಕೊಂಡಿರೋದ್ರಿಂದ ನೀವು ಯೋಚನೆ ಈಗ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಹಣ ಎಲ್ಲಿಂದ ಉಳಿಯುತ್ತೆ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಆದ ಈಗ ಮತ್ತೆ ಈ ಒಂದು ವ್ಯವಸ್ಥೆ ಒಳಗಡೆ ಇಷ್ಟು ಸಾಲ ಹೋದ ಮೇಲೆ ಈಗ ಏನು ಆಗಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋ ಭಾವಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮುಂದಿನ ಮುಂದಿನ ಬಜೆಟ್ಟಿನ ಬಗ್ಗೆ ನಾವೇನಾರ ಯೋಚನೆ ಮಾಡಿರಿ ಸಾಲ ಆರು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಆಗುತ್ತೆ ಸಾಲ ತಗೋಬೋದು ಅಂತೇಳಿ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನಮ್ಮ ನಿಯಮಾವಳಿಗಳು ಹೇಳುತ್ತೆ ಆರು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಸಾಲಕ್ಕೆ ನಾವು ಹೋದರೆ ಆದರೂ ಬಡ್ಡಿ ಆದ್ರ ಸಾಲ ಈಗ ನಮ್ಮ ಈಗಿನ ಇದರಲ್ಲೇ ಒಂದು ಮೂವತ್ತ್ನಾಲ್ಕು ಸಾವಿರ ಕೋಟಿ ಬಡ್ಡಿ ಹೋಗುತ್ತೆ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ನಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಪ್ರಿನ್ಸಿಪಲ್ ಹೋಗುತ್ತೆ ನಾವು ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿನಲ್ಲಿ ಇಲ್ಲೇ ಐವತ್ತಾರು ಸಾವಿರ ಕೋಟಿ ಹೋಯ್ತು ಇದನ್ನು ನಮಗೂ ನಿಮಗೂ ಇಬ್ಬರಿಗೂ ಕೇಳೋದಿಲ್ಲ ಅವರು ಇರ್ತಾರೆ ಚೆಕ್ ಇಶ್ಯೂ ಮಾಡಿರ್ತಾರೆ ಅವ್ರು ಟ್ರ ಟ್ರೆಸರಿಯಿಂದ ಡ್ರಾ ಮಾಡ್ಕೊತಿರ್ತಾರೆ ಇಷ್ಟು ಹಣ ಹೋದ್ಮೇಲೆ ಏನು ಮಾಡಬೇಕು ಎಲ್ಲಿ ಅಭಿವೃದ್ಧಿ ಸಾಧಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಾಯಿಸ್ತೇನೆ ನಾನು ಅಧ್ಯಕ್ಷ ನಾನೇ ಭಾಷಣ ಮಾಡಲ್ಲ ನೀನು ನೀನು ಮಾತಾಡ್ತೀಯ ನನಗೆ ಟೈಮ್ ಕೊಡಕಲ್ಲ ಅವರು ನೋಡಪ್ಪ ನೀನು ಕೊಡಿಸ್ಬೇಕು ಟೈಮ್ ಮಾತು ಕೇಳ್ಕೊಳ್ಳಲ್ಲ ಲಾ ಮಿನಿಸ್ಟ್ರ್ ಅವ್ರ ನಮ್ದೊಂದು ರಿಕ್ವೆಸ್ಟು ನಾವೇನು ಬಜೆಟ್ ಮೇಲೆ ಮಾತಾಡಲ್ಲ ಆ ನೂರ ಮೂವತ್ತು ದಿವಸದಿಂದ ಎನ್ ಪಿ ಎಸ್ ಅವರು ನಮ್ಮ ಬೀದಿಲಿ ನಿಂತವ್ರೆ ಒಂಚೂರು ಗಮನಿಸಿ ಆಮೇಲೆ ಅಗ್ರಿ ಗೋಲ್ಡ್ ಅವರು ಇವತ್ತು ಧರಣಿ ಕೂತವ್ರೆ ನೆನ್ನೆ ಮೊನ್ನೆಯಿಂದ ಒಂಚೂರು ಅದನ್ನು ಸಾಲು ಮಾಡೋಕ್ಕೆ ತಕ್ಷಣ ಏನಾಗಲ್ಲ ಸರ್ಕಾರ ಹೋಗಿ ಕೊನೆ ಪಕ್ಷ ಅವ್ರ ಜೊತೆ ಚರ್ಚೆ ನೆನೆಲ್ಲ ಭಿಕ್ಷೆ ಹತ್ತಿದ್ರೆ ಅಂತ ಅದು ಬಟ್ಟೆ ಎಲ್ಲ ಇದು ಮಾಡಿಕೊಂಡು ಅದಕ್ಕೆ ಆ ಎನ್ ಪಿ ಎಸ್ನವ್ರನ್ನ ಇವ್ರ ಹುಡ್ರಿ ಕಂಟಿನ್ಯೂ ಮಾಡಿ ಪ್ಲೀಸ್ ಅಧ್ಯಕ್ಷರೇ ಈಗ ಈ ರೀತಿ ಕೇಂದ್ರ ಸರ್ಕಾರ ಯಾಕೆ ರಾಜ್ಯ ಸರ್ಕಾರ ನೆರವಿ ಬರಬಾರ್ದು ಇಂಥ ಸಂದರ್ಭದಲ್ಲಿ ಅಂತ ಕೇಳಿದರೆ ಈ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀವೆಲ್ಲ ರಿಯಾಯಿತಿ ಕೊಡ್ತೀರಿ ಆರ್ಥಿಕ ವ್ಯವಸ್ಥೆ ಒಳಗಡೆ ಕಾರ್ಪೊರೇಟ್ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸ್ತೇವೆ ಅನ್ನೋದು ನಮಗೂ ಗೊತ್ತಿದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡೋವಂಥ ಸಹಾಯನ ಈ ಬೇರೆ ವರ್ಗದ ಜನಕ್ಕೆ ಯಾಕೆ ಕೊಡೋದಿಲ್ಲ ಬೇರೆ ವರ್ಗದ ಜನಕ್ಕೆ ನೀವು ಆ ಕಾರ್ಪೊರೇಟ್ ಸಂಸ್ಥೆಗಳ ದುಡಿಮೆನ ನಮ್ಮ ಇತರೆ ವರ್ಗದ ಜನಕ್ಕೆ ನೀವು ಸಹಾಯ ಮಾಡದ ಹೋದರೆ ನಾವು ಎಲ್ಲೋ ಒಂದು ಕಡೆ ಮತ್ತೆ ಆರ್ಥಿಕವಾಗಿ ಖುಷಿತೀವಿ ಅನ್ನೋ ಅಂತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿದೆ ಅದಕ್ಕೋಸ್ಕರ ಅವರಿಗೆ ನೀವು ಟ್ಯಾಕ್ಸಸ್ಸನ್ನು ಕಡಿಮೆ ಮಾಡಿದ್ರಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮೂವತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ನವ್ರಿಗೆ ನೀವು ಕಾರ್ಪೊರೇಟ್ ಸಂಸ್ಥೆಗೆ ಟ್ಯಾಕ್ಸಸನ್ನು ಕಡಿಮೆ ಮಾಡಿದ್ರಿ ತೆರಿಗೆನ ಅವ್ರಿಗೆ ತೆಕ್ ಮಾಡ್ತೀರಿ ಎಲ್ಲನೂ ನಾ ಇದಕ್ಕೆ ಯಾಕೆ ಮಾಡಲ್ಲ ಆಮೇಲೆ ರೈತರಿಗೆ ಸಾಲ ಮನ್ನಾ ಏನೋ ಒಂಥರ ಶಾಪ ಅನ್ನೋ ದೃಷ್ಟಿನಲ್ಲಿ ಮಾತನಾಡ್ತಾರೆ ಈಗ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎಷ್ಟು ಲಕ್ಷ ಕೋಟಿಗಳನ್ನ ನೀವು ಸಾಲನ ಮನ್ನಾ ಮಾಡಿದಿರಿ ಅವರಿಗೆ ಹದಿನಾಲ್ಕು ಲಕ್ಷ ಕೋಟಿಗೂ ಅಧಿಕ ಅಧಿಕವಾದ ನನ್ನ ಒಂದು ಮಾಹಿತಿ ಪ್ರಕಾರ ಇಪ್ಪತ್ತು ಲಕ್ಷ ಕೋಟಿ ಸಾಲನ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀವು ಮನ್ನಾ ಮಾಡಿದಿರಿ ಅಂತ ಅಂದರೆ ಏನಾಗಬೇಕು ನೀವು ಯೋಚನೆ ಇದನ್ನು ಈ ಕೇಂದ್ರ ಸರ್ಕಾರದ ಧೋರಣೆನ ನಾವು ಖಂಡಿಸ್ಬೇಕಲ್ಲ ಇದು ನಮ್ಮ ಸಿಟಿ ರವೇರ್ ಇಲ್ಲ ಡಬಲ್ ಇಂಜನ್ ಸರ್ಕಾರ ಡಬಲ್ ಇಂಜನ್ ಸರ್ಕಾರ ಹೌದು ಡಬ್ಬಲ್ಲೇ ತ್ರಿಬ್ಬಲ್ ಬೇಕಾದ್ರೂ ಮಾಡಿ ಕೇಳಿ ನಾವೇನು ಬೇಡನಲ್ಲ ಆದರೆ ಅಲ್ಲಿ ಇನ್ನೊಂದು ಎಂಥದ್ದು ಜಿಲ್ಲಾ ಪಂಚಾಯತಿ ತಾಲೂಕ್ ಅಲ್ಲ ಅವನು ಒಂದು ಮಾಡ್ಕೊಳೋದು ಮಾಡ್ಕೊಂಡು ಆದ್ದರಿಂದ ಈ ಈ ಈ ವ್ಯವಸ್ಥೆ ಒಳಗಡೆ ಈ ಕಾರ್ಪೊರೇಟ್ ಸಂಸ್ಥೆಗಳು ಇವರು ಈಗ ಬಿ ಎಸ್ ಎನ್ ಎಲ್ ಈಗಾಗಲೇ ಎಲ್ಲ ಇದೆ ಮುಳುಗಿ ಅದನ್ನು ಕೇಳರೇ ಇಲ್ಲ ಅದು ಖಾಸಗಿ ಆಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿ ಹಳ್ಳಿ ಹಳ್ಳಿಲಿ ತಾಲೂಕ್ ಲೆವೆಲ್ ಕೇಂದ್ರದಲ್ಲಿ ಮಾತಾಡ್ತಾ ಇದ್ದಾರೆ ಹಿಂಗೆ ಖಾಸಗಿ ಸಂಸ್ಥೆಗಳಿಗೆ ಉತ್ತೇಜನ ಕೊಟ್ಟರೆ ಇ ಎಲ್ಲು ಅಷ್ಟೇ ಇನ್ನು ಅದೆಲ್ಲ ಈಗ ಅವರು ಟೈಮ್ ಕೊಡೋಲ್ಲ ಅವೆಲ್ಲ ಬೇಡ ಈಗ ಅವೆಲ್ಲ ಬೇಡ ಆ ರೀತಿ ಕಾರ್ಪೊರೇಟ್ ಸಂಸ್ಥೆಗಳ ಮುಖಾಂತರ ಈ ದೇಶದ ಆರ್ಥಿಕತೆ ಹಾಳಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಇವರು ಕೇಂದ್ರದವರು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ಅವರು ಸಾಲ ಮಾಡ್ಯಾರೆ ಅವರೇನು ಸಾಲ ಮಾಡದಲ್ಲೇ ಇಲ್ಲ ಒಂದು ಲಕ್ಷದ ನಲವತ್ತೈದು ಸಾವಿರ ಕೋಟಿ ಇತ್ತು ಐವತ್ತೈದು ಸಾವಿರ ಕೋಟಿ ಈಗ ಅವರು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ಅವರು ಕೇಂದ್ರದವರು ಸಾಲ ಮಾಡಿದ್ದಾರೆ ತಕ್ಕಮಟ್ಟಿಗೆ ಚೆನ್ನಾಗೇ ಇದೆ ಸಾಲ ಮಾಡಿದ್ದಾರೆ ಮಾಡಿದ್ದಕ್ಕೆ ನಾನು ಮಾಡಬಾರ್ದು ಅಂತ ಇಲ್ಲ ನಾನೊಬ್ಬ ಆರ್ಥಿಕವಾಗಿ ಒಂಚೂರು ತಿಳ್ಕೊಂಡ್ರನಾಗಿ ಸಾಲ ಮಾಡಬಾರ್ದು ಅನ್ನಕ್ಕಂಥ ಪದ ನಾನು ಹೇಳಲ್ಲ ಅಷ್ಟೇ ಪ್ರಮಾಣದ ದುಡಿಮೆ ಆಗಬೇಕು ಅಷ್ಟೇ ಪ್ರಮಾಣದ ದುಡಿಮೆ ಆದಾಗ ಮಾತ್ರ ಆ ಸಾಲಕ್ಕೆ ಅರ್ಥ ಬರುತ್ತೆ ಇಲ್ಲ ಅಂದ್ರೆ ಆ ಸಾಲನ್ನು ಎಲ್ಲೋ ತಗೊಂಡೋಗಿ ಯಾವುದೋ ಚೀಪ್ ಪಾಪ್ಯುಲಾರಿಟಿ ಕಾರ್ಯಕ್ರಮಗಳಿಗೆ ಹಾಕಿ ತೆಪ್ಪಳೆ ಹೊಡೆದು ಬಂದ್ಬಿಟ್ರೆ ತಪ್ಪಾಳೆ ಹೊಡ್ಸ್ಕೊಂಡು ಬಂದುಬಿಟ್ರೆ ಈ ದೇಶ ಇನ್ನೂ ಶ್ರೀಲಂಕಾ ಆಗುತ್ತೆ ಹಾಂ ಅದು ಯಾವುದನ್ನ ಈ ನೆಗೆದ್ರಲ್ಲ ಅವರ ಮನೆ ಇದಕ್ಕೆ ಎಂಥದ್ದು ರಾಷ್ಟ್ರಪತಿಗಳ ಮನೆ ಇದಕ್ಕೆ ನೆಗದ್ರಲ್ಲ ಸ್ವಾಮಿ ಹಂಗೆ ಆಗೋದು ಬೇಡ ಅದರಿಂದ ಆ ಒಂದು ವ್ಯವಸ್ಥೆ ಆಗೋದು ಬೇಡ ಅದನ್ನು ಸ್ವಲ್ಪ ಸರಿದೂಗ್ಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ಇಲ್ಲಿ ಒಂದು ಎಲ್ಲ ಒಪ್ಗತಿರ ಅಂತ ಭಾವಿಸ್ತೇನೆ ಈಗ ಹಿಂದೆಲ್ಲ ರಾಜ ಮಹಾರಾಜರುಗಳು ಇದ್ದರು ಕಪ್ಪು ಕಾಣಿಕೆ ತಗೊಂಡೋಗಿ ಕೊಡೋರು ಈಗ ಕೇಂದ್ರ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕೇಂದ್ರನ ಪ್ರಾಧಾನ್ಯವಾಗಿ ಇಟ್ಕೊಂಡಿದ್ದೀವಿ ಈ ಕೇಂದ್ರ ರಾಜ್ಯಗಳ ಒಕ್ಕೂಟದ ವ್ಯವಸ್ಥೆ ಒಳಗಡೆ ಈಗ ಕೇಂದ್ರ ರಾಜ್ಯದಿಂದ ನಮ್ಮ ರಾಜ್ಯದಿಂದ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಡೀಸೆಲ್ ಇರ್ಬೋದು ಪ್ರತಿಯೊಂದು ಯಾವ್ಯಾವ ಮೂಲದ ಎಲ್ಲ ಟ್ಯಾಕ್ಸಸ್ ಸೇರಿ ಸೆಂಟ್ರಲ್ಗೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ನಮಗೆ ರಿಟರ್ನ್ ಬರೋದು ಐವತ್ತು ಸಾವಿರ ಕೋಟಿ ರಿಟರ್ನ್ ಬರೋದು ಐವತ್ತು ಸಾವಿರ ಕೋಟಿ ಚಿಲ್ಲರೆ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ಟ್ಯಾಕ್ಸ್ ನಾವು ಕೊಡ್ತೀವಿ ಇನ್ಕಮ್ ಟ್ಯಾಕ್ಸು ನಾವೇ ಕರ್ನಾಟಕದಲ್ಲಿ ಸೆಕೆಂಡ್ ಇದ್ದೀವಿ ಭಾರತ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಇನ್ಕಮ್ ಟ್ಯಾಕ್ಸು ಇದು ಕಾನೂನು ಮಾಡ್ಕೊಂಬಿಟ್ಟಾರೆ ಇವರು ರಾಜ ಮಹಾರಾಜರು ಕೇಂದ್ರದವ್ರು ಮಾಡ್ಕೊಂಬಿಟ್ಟಿದ್ದಾರೆ ಕಾನೂನು ಸಡಿಲಿಸಿ ಆರ್ಥಿಕ ವ್ಯವಸ್ಥೆಗಳ ರಾಜ್ಯಗಳ ಪುನಃಚೇತನ ಆಗದಲ್ಲೇ ರಾಜ್ಯಗಳ ಆರ್ಥಿಕ ವ್ಯವಸ್ಥೆ ಬಲಗೊಳ್ದಲೇ ಕೇಂದ್ರ ಸರ್ಕಾರ ಏನು ಒಂದನ್ನೇ ಏನು ಮಾಡೋಕ್ಕಾಗೋದಿಲ್ಲ ರಾಜ್ಯಗಳ ಭದ್ರ ಬುನಾದಿನೇ ರಾಜ್ಯ ಗ್ರಾಸ್ ರೂಟ್ ಲೆವೆಲಲ್ಲಿ ಈ ರಾಜ್ಯಗಳು ಮೇಲೆ ಕೆತ್ತಬೇಕು ಆರ್ಥಿಕ ವ್ಯವಸ್ಥೆ ಒಳಗಡೆ ಆಗ ಈ ದೇಶದ ಭಾರತ ದೇಶದ ಭವಿಷ್ಯ ಚೆನ್ನಾಗೋದು ಆದ್ದರಿಂದ ನೀವು ಇದನ್ನು ಮಾಡ್ದೆ ಹೋದ್ರೆ ಹೆಂಗೆ ಬರೀ ಐವತ್ತು ಸಾವಿರ ಕೋಟಿ ಕೊಟ್ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ತಗೊಂಡ್ಬಿಟ್ಟು ನೀವು ಇಲ್ಲಿ ಬರೀ ಐವತ್ತು ಸಾವಿರ ಕೋಟಿ ವಾಪಸ್ ಕೊಡ್ತೀರಿ ಅಂತ ಅಂದರೆ ಇದು ಇದೇದೇ ಕಾನೂನು ಇದಾವೆ ನಾನು ಕಾನೂನಿಲ್ಲ ಅಂತ ಹೇಳೋದಿಲ್ಲ ಮಾಡ್ಕೊಂಡಿದ್ದೀರಿ ಕಾನೂನು ಅವತ್ತಿನ ಕಾಲದ ಕಾನೂನು ಮಾಡ್ಕೊಂಡಿದ್ದೀರಿ ಈಗೊಂಚೂರು ಬದಲಾವಣೆ ಮಾಡಿ ಏನು ಕಾನೂನು ನಾವೇತನೇ ಮಾಡೋರು ಕಾನೂನು ಬದಲಾವಣೆ ಮಾಡಿ ಕಾನೂನು ಬದಲಾವಣೆ ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಸಹಾಯಧನನ ಹೆಚ್ಚಿನ ರೂಪದಲ್ಲಿ ಬರೋವಂಥ ಟ್ಯಾಕ್ಸಸ್ಸನ್ನು ಹೆಚ್ಚಿನ ರೂಪದಲ್ಲಿ ಕೊಡೋವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಸ್ವಾಮಿ ಇಷ್ಟಿದೊಂದು ನನ್ನ ಅರಿಕೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಇವತ್ತು ಇದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನನ್ನ ವಿಶ್ಲೇಷಣೆ ಅಲ್ಲ ರಾಜ್ಯ ಸರ್ಕಾರದ ವಿಶ್ಲೇಷಣೆ ಬಗ್ಗೆ ಅದಾದ ಮೇಲೆ ಇಲ್ಲಿಲ್ಲ ಒಂದು ಇನ್ನು ನಾನು ಬರೀ ಪೀಠಗೆ ಇದು ಇನ್ನು ಪೀಠಗೆ ಇನ್ನ ಬಜೆಟ್ ನ ಹೊಡೆದು ಹಂಚಿ ಆ ಬಜೆಟ್ ಅಂತ ಅಂತೇಳಿ ಇನ್ನೂ ನಾನು ಮಾತನಾಡಿಲ್ಲ ಸ್ಟಾರ್ಟಿಂಗ್ ಗೆ ಹೋಗಿಲ್ಲ ನೋಡ್ರಿ ಅಲ್ಲ ಬಜೆಟ್ ನಡೆದು ಹಂಚದಕ್ಕೆ ಅಷ್ಟು ಟೈಮ್ ಇಲ್ಲ ಈಗ ಅಲ್ಲ ಟೈಮ್ ಆಗಿಲ್ಲ ನೀವು ಹಳ್ಳಿ ಭಾಷೆ ಸ್ವಾಮಿ ಅದು ಒಡದಂಚದು ಅಂದ್ರೆ ಹಳ್ಳಿ ಭಾಷೆ ಬೇರೆ ಬೇರೆ ಅರ್ಥಕ್ಕಲ್ಲ ಹೊಡೆದಿಲ್ಲ ಅಂದ್ರೆ ಅದು ಹಳ್ಳಿ ಭಾಷೆ ಏನ್ ಅದನ್ನ ನಯವಂಚಕ ದಯ ಭಾಷಣ ನಾವು ಹಳ್ಳಿ ಭಾಷಣಕಾರರು ಅಂತ ಹೆಸರು ತಗೊಂಡ್ಬಿಟ್ಟಿದಿವಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹಂಗೆ ಇರ್ತೀವಿ ಗ್ರಾಮೀಣ ನಯವಿನಿಯದ ಮಾತುಗಳಿಲ್ಲ ನಮ್ಮ ಮೋದ ಸ್ವಾಮಿಯವ್ರದ್ದು ಅಷ್ಟೇ ನಮ್ದು ಅಷ್ಟೇ ಹಂಗೆ ಇರ್ತೀವಿ ನಾವು ಇದು ಭಾಷಣ ಮಾಡ್ಬಿಡೋಣ ಇನ್ನು ಹಂಗೆ ಅಂತಲ್ಲ ನಮ್ ಕಡೆ ಬಿಡು ಏನ್ ಇನ್ನ ಐದು ನಿಮಿಷದಲ್ಲಿ ಮುಗಿಸ್ಬಿಡಿ ಐದ್ ನಿಮಿಷ ಇಲ್ಲ ನೋಡಿ ನಾನ್ ಮಾತು ಮಾಡಿದ್ ಅರ್ಧ ಗಂಟೆ ಇಲ್ಲ ಇಲ್ಲ ಇನ್ನು

ಆದ್ದರಿಂದ ಇವತ್ತು ರೈತರ ಇನ್ನು ಈ ಬಜೆಟ್ನಲ್ಲೇ ಸರ್ಕಾರ ಅಭಿವೃದ್ಧಿ ಕೆಲಸಗಳಿಗೆ ಬರೋಣ ಅಭಿವೃದ್ಧಿ ಕೆಲಸಗಳ ನೆನ್ನೆ ಮಧ್ಯ ಮಧ್ಯ ಭಾಷಣದಲ್ಲೂ ನಾನು ಇಂಟ್ರ್ಯೂ ಆಗಿ ಮಾತನಾಡಿದೆ ಸ್ವಲ್ಪ ಏನಾಗಿದೆ ಈ ಆದಾಯ ಏನೋ ಸರಿ ನಿಮ್ದು ಎಂಬತ್ತೊಂದು ಸಾವಿರ ಕೋಟಿ ಸಾಲದ ಹಣ ಉಳ್ಕೈತಿತ್ತು ಅಷ್ಟೇ ಅಭಿವೃದ್ಧಿಗೆ ಇನ್ನೇನು ನಿಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಏನಿಲ್ಲ ರೆವಿನ್ಯೂನಲ್ಲಿ ಏನಿಲ್ಲ ಐದು ಪೈಸೆ ಉಳಿಯಲ್ಲ ರವೀನಿಯಲ್ಲಿ ಒಂದು ಏಳೆರಡು ಸಾವಿರ ಕೋಟಿ ಉಳಿಬೋದು ಅಷ್ಟೇ ನೀವು ಅಭಿವೃದ್ಧಿ ಮಾಡ್ತಾ ಇರೋದೇ ಸಾಲ ತೆಗೆದು ಅದನ್ನೂ ಒಪ್ಕೊತೀನಿ ಇವತ್ತು ನೀವು ಎಷ್ಟು ಲಕ್ಷ ಕೋಟಿಗಳ ವರ್ಕಿನ್ ಆ್ಯಂಡ್ ಕೈಲಿಟ್ಕೊಂಡಿದ್ದೀರಿ ಶಂಕುಸ್ಥಾಪನೆ ಹಾಕಿದ್ದೀರಿ ಪೂಜೆ ಮಾಡಿದ್ದೀರಿ ಎಲ್ಲ ಕಡೆ ಕೆಲಸಗಳನ್ನು ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ದೀರಿ ಯಾವ ಪ್ರಾಜೆಕ್ಟು ನಾನು ನೋಡಿದ್ದೇನೆ ಏತ ನೀರಾವರಿ ಕರ್ನಾಟಕ ರಾಜ್ಯದಲ್ಲಿ ನೂರ ಇಪ್ಪತ್ತೇಳು ಏತ ನೀರಾವರಿನ ಕಾರ್ಯಗತ ಮಾಡಲಿಕ್ಕೆ ಹದಿನೆಂಟು ಹತ್ತೊಂಬತ್ತರಿಂದ ತ ನಾನು ಒಂದೇ ಸರ್ಕಾರ ಟೀಕೆ ಮಾಡ್ತೀನಿ ತಿಳ್ಕೊಬೇಡಿ ತಗೊಂಡಿದ್ದೆ ಇವತ್ತು ನಿಮ್ಮ ಜವಾಬ್ದಾರಿ ಇದೆ ಒಂದೇ ಒಂದು ಏತ ನೀರಾವರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಜಲಭಾಗ್ಯ ನಿಗಮದ ಇಪ್ಪತ್ನಾಲ್ಕು ಸೇರಿದಂತೆ ಒಂದೇ ಒಂದು ಏತ ನೀರಾವರಿನ ಪೂರ್ಣಗೊಳಿಸಿ ರೈತರಿಗೆ ನೀವು ನೀರಿನ ಕೊಟ್ಟು ಸಮರ್ಪಕವಾಗಿ ಪಾದಾರ್ಪಣೆ ಮಾಡಿದ್ದೀವಿ ಅವರು ಸಂತೋಷಗೊಳಿಸಿದ್ದೀವಿ ಅಂತಕ್ಕಂಥ ಒಂದು ಸ್ಕೀಮ್ ಹೇಳ್ತೀರಾ ಒಂದೇ ಒಂದು ಸ್ಕೀಮ್ ಹೇಳಿ ಸಾಕು ಮತ್ತು ಹೆಂಗೆ ಇವತ್ತು ಕೃಷ್ಣ ಜಲಭಾಗ್ಯ ನಿಗಮದಲ್ಲಿ ಒಂದರಲ್ಲಿ ನಮ್ಮ ಕಾರ್ಯಜೋಳವ್ರ ಮಧ್ಯೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಸ ಹೌದು ನಿಜ ನಿರಂತರ ಇರುತ್ತೆ ಇರಬೇಕು ಈಗ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿಗೂ ಅಧಿಕ ಕಾರ್ಯಜೋಳರು ಬಂದು ಮಾಡ್ಯಾರೆ ಅಂತ ಹೇಳ್ತಾ ಇಲ್ಲ ನಾನು ಯಾರ ಮೇಲೂ ಆಪಾದನೆ ನಾನು ಮಾಡಿಲ್ಲ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿಗೂ ಅಧಿಕ ಅಧಿಕವಾದಂಥ ವರ್ಕಿನ್ ಹ್ಯಾಂಡು ವರ್ಕ್ ಕೊಟ್ಟು ಕಾಂಟ್ರಾಕ್ಟ್ರು ಮಾಡಿ ಬಿಲ್ ಇಡ್ಕೊಂಡು ಅಲ್ಲಿ ಅರ್ಧ ಕೆಲಸ ನಿಲ್ಲಿಸಿ ಆ ವರ್ಕು ಆ ಪ್ರಾಜೆಕ್ಟ್ಗಳು ಆರು ಸಾವಿರ ಕೋಟಿ ಸ್ಟಾರ್ಟ್ ಆಗ್ತವೆ ಇಪ್ಪತ್ತಾರು ಸಾವಿರ ಕೋಟಿ ಮುಗಿತವೆ ಯಾಕೆ ಮುಗಿತವೆ ಎಲ್ಲ ವರ್ಕ್ ಸ್ಲಿಪ್ ಆತವೆ ಎಲ್ಲ ಡಿವಿಯೇಷನ್ ಆಗ್ತವೆ ಸರಿಯಾದ ರೀತಿ ಅವ್ರಿಗೆ ಪೇಮೆಂಟ್ ಮಾಡಲ್ಲ ಟೆಂಡರ್ ರಿಜೆಕ್ಷನ್ ಆಗುತ್ತೆ ಇಂಥ ಅನೇಕ ಕಾರಣಗಳಿಂದ ಇವತ್ತು ಪ್ರಾಜೆಕ್ಟ್ ಕಾಸ್ಟ್ಗಳು ಹೋಗ್ತಾ ಇದ್ದಾವೆ ಒಂದು ಪ್ರಾಜೆಕ್ಟು ಮುಗಿಯಂಗಿಲ್ಲ ಇವತ್ತು ಈ ಸಣ್ಣ ನೀರಾವರಿ ಮತ್ತು ಈ ಒಂದು ದೊಡ್ಡ ನೀರಾವರಿ ಎರಡೂ ಸೇರಿ ಸುಮಾರು ಹದಿನಾರು ಹದಿನೇಳು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ ಅವ್ರದ್ದೆಲ್ಲ ತಪ್ಪು ನೀವು ಹಣನ ಒದಗಿಸ್ತಕ್ಕಂಥವ್ರು ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಕೆಲವೊಂದು ಯೋಜನೆಗಳಿಗೆ ಹಣನ ಕೊಡ್ತಕ್ಕಂಥದ್ದನ್ನು ರೂಢಿ ಇಟ್ಕೋಬೇಕು ರೂಢಿ ಇಲ್ಲ ಇಂಥ ಸಂಕಷ್ಟ ಕರ್ನಾಟಕ ಸರ್ಕಾರ ಸಿಗಾಕಂಡಿದೆ ಹೌದು ಅವತ್ತಿಂದ ಉಳ್ಕೊಬಂದ ಇವತ್ತಿಂದ ಅಂತ ಹೇಳೋದಿಲ್ಲ ನಾನು ಯಾರ್ಯಾರು ಸರ್ಕಾರ ಅಂತ ಹೇಳಿ ಟೀಕೆ ಇಲ್ಲ ಅವತ್ತಿನಿಂದಲೂ ಬಂದಾವೆ ಹದಿನಾ ಹದಿನೈದು ವರ್ಷ ಆಗಿತ್ತೆ ಒಂದು ಯೋಜನೆ ಸ್ಟಾರ್ಟ್ ಮಾಡಿ ಇನ್ನೂ ಆ ಯೋಜನೆ ಕಾರ್ಯಗತ ಆಗಿಲ್ಲ ರೈತರಿಗೆ ನೀರು ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ರೈತರಿಗೆ ನೀರು ಕೊಡದೆ ಇರೋಂಥ ಇಂಥ ಯೋಜನೆಗಳನ್ನು ಏನಾದರೂ ಮಾಡಿ ಒಂದು ಫರಾಲು ಮುಗಿಸ್ಬೇಕು ಅಂತಕ್ಕಂಥ ಆಟ ಮತ್ತು ಈ ರಾಜ್ಯದ ಆರ್ಥಿಕ ದೃಷ್ಟಿಯಿಂದ ಬೇಕಲ್ಲ ಸುಮ್ಮನೆ ಹೋಗೋದು ಪೂಜೆ ಮಾಡೋದು ನಾಳೆ ನೀರು ಬತ್ತು ಅಂತ ಹೇಳೋದು ಅವರು ಎರಡು ಸಾರಿ ಆಗ್ತಾರೆ ಮೂರು ಸಾರಿ ಆಗ್ತಾರೆ ಓಟ ನಾಲ್ಕನೇ ಸಾರಿ ಸೋಲ್ಸಾಕ್ತಾರೆ ಇವನು ಏನೂ ಇಲ್ಲ ಕಳ ಬರೀ ಸುಳ್ಳು ಹೇಳ್ದೆ ಮೂರು ಸಾರಿ ಎರಡು ಸಾರಿ ಒಂದು ಸಾರಿ ಆಗ್ತಾರೆ ಆಮೇಲೆ ಏನು ಮಾಡ್ತಾರೆ ಏ ಇಲ್ಲ ಕಡೆ ನೀರು ಇಲ್ಲ ಏನೂ ಇಲ್ಲ ಬರೀ ಬ ಇದು ಇದು ತೋಡೋದ್ರೂ ಕಾಲುವೆ ತೋಡೋದ್ರು ಇರ್ತಾರೆ ಇದು ಮಾಡ್ತಾರೆ ಅಂಥವು ಎಷ್ಟು ಸ್ಕೀಮ್ ಇದಾವೆ ಎಷ್ಟು ಕಂತೀರಿ ಇವತ್ತು ಪೆಂಡಿಂಗ್ ಬಿಲ್ಸ್ ಅಷ್ಟಿದ್ರೆ ನಿಮ್ಮದು ಇಪ್ಪತ್ತ ಐದು ಸಾವಿರ ಕೋಟಿದ ಇರಿಗೇಷನ್ಗೆ ಇಟ್ಟಿದ್ದಾರೆ ಹೌದು ಹೋದ್ಸರಿ ಹದಿನೆಂಟು ಇಟ್ಟಿದ್ರಿ ಈ ಸರಿ ಇಪ್ಪತ್ತ ಐದು ಇಟ್ಟಿದ್ರಿ ಅದರೊಳಗೆ ಪ್ರಿನ್ಸಿಪಲ್ ಅಮೌಂಟ್ ಹೋಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಹೋಗಿ ಎಲ್ಲ ಹೋಗಿ ಹದಿನೆಂಟು ಸಾವಿರ ಕೋಟಿ ನಿಕ್ಕಿ ಉಳಿಬೋದು ನೀವು ಹದಿನೆಂಟು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದ್ರ ಮೇಲೆ ಪೆಂಡಿಂಗ್ ಬಿಲ್ನೇ ಕೊಡ್ತಿರೋ ನೀವು ಕೆಲಸನೇ ಮಾಡ್ತಿರೋ ಏನಾಯ್ತಿ ಆಧುನಿಕ ಉಪಕರಣಗಳು ಬಂದು ಆ ಕಾಂಟ್ರಾಕ್ಟ್ರುಗಳಿಗೆ ಕೆ ಕೆಲಸಿಲ್ಲದಲ್ಲೇ ಅವರು ಎಷ್ಟು ಬೇಕಷ್ಟಕ್ಕೆ ಹಾಕೊಂಡು ಟೆಂಡರ್ನ ಅವ್ರ ಕೆಲಸ ಮಾಡ್ತಲೇ ಅವರೇ ಅವ್ರ ಪೆಂಡಿಂಗ್ ಬಿಲ್ಸ್ ಯಾವಾಗ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ ಪ್ರೋಗ್ರೆಸ್ ಆಗ್ತಲೇ ಇದೆ ಆದರೆ ವರ್ಕ್ಸು ಒಂದು ಕಂಪ್ಲೀಟ್ ಆಗ್ತಾಯಿಲ್ಲ ಈಗ ನಮ್ಮ ಎತ್ತಿನೊಳೆ ಹನ್ನೆರಡು ಸಾವಿರ ಕೋಟಿಗೆ ಮೊದಲು ಟೆಂಡರ್ ಕರೆದ್ರು ಈಗ ರಿವೈಸ್ಡ್ ಎಸ್ಟಿಮೇಟು ಇನ್ನು ಹನ್ನೆರಡುವರೆ ಸಾವಿರ ಕೋಟಿ ಆಯಿತೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ ಅನುಮೋದನೆ ಕೊಟ್ಟು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿಗೆ ಹೋಗಿದೆ ಅಲ್ಲೊಂದು ಆರೇಳು ಎಂಟು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಆ ನೀರು ಹೋಗಿ ಚ ಕೋಲಾರ ತಲುಪ್ಬೇಕಲ್ಲ ತಲುಪಬೇಕು ಅಂದರೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಬೇಕಲ್ಲ ನಾವು ಎಲ್ಲಿದೆ ದುಡ್ಡು ನೀವು ಬಜೆಟ್ನಲ್ಲಿ ಇಟ್ಟಿರೋದೇ ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲಿ ಸಿಗೋದೇ ಖರ್ಚು ಮಾಡೋಕ್ಕೆ ಹದಿನೆಂಟು ಸಾವಿರ ಕೋಟಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಅದರೊಳಗೆ ಪೆಂಡಿಂಗ್ ದಿವಸ ಹದಿನಾರು ಸಾವಿರ ಕೋಟಿ ಅಂದರೆ ನೀವು ಯಾವ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗ ಮಾತ್ರ ಶ್ರೀಲಂಕಾ ಆಗೋದಿದು ಯಾವತ್ತು ಈ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಜನಗಳಿಗೆ ಇದಾಗ್ತೀವೋ ಅಲ್ಲಿ ನಾವೆಲ್ಲೋ ಒಂದು ಕಡೆ ಜಾರ್ ಬೀಳ್ತೀವಿ ಅಂತಕ್ಕಂಥ ಭಯ ಇದೆ ಅದನ್ನು ತಾವು ಸ್ವಲ್ಪ ಸರ್ಕಾರಕ್ಕೆ ನಾನು ಸ್ವಲ್ಪ ಮನವಿ ಮಾಡ್ತೀನಿ ಅಷ್ಟೇ ನಂದೇನು ಟೀಕೆ ಅಲ್ಲ ಏನಲ್ಲ ಸ್ವಲ್ಪ ನಾನು ಸರ್ಕಾರಕ್ಕೆ ಏನು ಮಾಡ್ತೀರಿ ಇದಕ್ಕೆ ಎಲ್ಲಿಂದ ಕಂಡು ಹಿಡಿತೀರಿ ಎಲ್ಲಿಂದ ಕಂಡು ಹಿಡಿತೀರಿ ವಿಶೇಷ ಅನುದಾನ ಬರೆದಿದ್ರೆ ಆಗುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಕೇಂದ್ರ ಸರ್ಕಾರದ ಬಗ್ಗೆ ನನಗೊಂದು ಬೇಜಾರಿದೆ ಏನಪ್ಪ ಅಂದರೆ ಈ ಸರಿ ಹೋದ ಸರಿ ಎಲ್ಲ ಫ್ಲಡ್ ಬಂತು ಅತಿವೃಷ್ಟಿ ಆಯಿತು ಬಂದರು ಸರ್ವೆ ಮಾಡಿದರು ನಮ್ಮಲ್ಲೂ ಎಲ್ಲ ಬಂದದ್ದು ನಾವು ಎಲ್ಲ ಅವ್ರಿಗೆ ಎಳ್ನೀರು ಗಿಳನೀರು ಎಲ್ಲ ಕೊಟ್ಟು ತೋರಿಸಿ ಕಳಿಸ್ತೇವೆ ಒಂದು ಸಾವಿರದ ಒಂಬೈನೂರು ಕೋಟಿಗೆ ಇಲ್ಲಿಂದ ಇದು ಹೋಗಿ ಮನವಿ ಹೋಗಿ ಇಷ್ಟು ಬೇಕು ನಮಗೆ ಇದನ್ನು ಕಂಡು ಎಲ್ಲ ಕೆಲಸನ ಪೂರೈಸ್ಕೊಳಕ್ಕೆ ಎಂದು ಇವತ್ತಿನವ್ರಿಗೆ ಇವತ್ತು ಮನೆಗಳ್ಗೆಲ್ಲ ಏನು ಮಾಡಿದ್ರಿ ನೀವು ಐದು ಲಕ್ಷ ಅಂತ ಅನೌನ್ಸ್ ಮಾಡಿರಿ ತೊಂಬತ್ತೈದು ಸಾವಿರ ರೂಪಾಯಿ ಇಮ್ಮಿಡಿಯೇಟಾಗಿ ಹಾಕಿರಿ ಅಕೌಂಟ್ಗೆ ಅವನು ಇಪ್ಪ ತೊಂಬತ್ತೈದು ಸಾವಿರ ರೂಪಾಯಿ ತಗೊಂಡ ಫೌಂಡೇಶನ್ ಹಾಕ್ಯಂಡ ಈಗ ಮ್ಯಾಕ್ ಕಟ್ಟಬೇಕು ರಾಜೀವ್ ಗಾಂಧಿ ವಸತಿ ನಿಗಮ ತೋರಿಸ್ತೀರಿ ರಾಜೀವ್ ಗಾಂಧಿ ವಸತಿ ನಿಗಮದ ದುಡ್ಡಿಲ್ಲ ಅವರು ಇನ್ನೂ ನಮಗೆ ಆ ಫ್ಲೆಡ್ ದುಡ್ಡು ಬಂದಿಲ್ಲರಪ್ಪ ಅದು ಬಂದ ಮೇಲೆ ನಾವು ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತಾರೆ ಇವತ್ತು ಅವ್ನ ಮನೆನೂ ಕಟ್ಟಂಗಿಲ್ಲ ಆ ಕಡೆ ಅವ್ನ ಮನೆಗೆ ವಾಸಕ್ಕೂ ಮನೆ ಇಲ್ಲ ಇಂಥವು ವೆಸ್ಟ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಇವರು ಕೇಂದ್ರ ಸರ್ಕಾರ ಇಂಥ ಸಂದರ್ಭದಲ್ಲಿ ಬಂದು ನೋಡ್ಕೊಂಡೋಗಿ ಒಂದು ಸಾವಿರದ ಒಂಬೈನೂರು ಕೋಟಿ ಇವ್ರಿಗೆ ಯಾವ ಇದ್ರಿ ಅಷ್ಟು ಬಜೆಟ್ನಲ್ಲಿ ಸಾವಿರದ ಒಂಬೈನೂರು ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಅಂದರೆ ಎಷ್ಟು ಪ್ರೀತಿ ಇದೆ ಅಂತ ಕಾಣುತ್ತೆ ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆ ಬೇಕಲ್ಲ ಇದನ್ನು ಯೋಚನೆ ಮಾಡ್ಬೇಕಲ್ಲ ಇದು ಇದನ್ನೇನಾರ ನಾವು ಕೇಳಿದರೆ ಇವರು ಬಿ ಜೆ ಪಿ ಟೀಕೆ ಮಾಡ್ತಾರೆ ನಾವು ಯಾರನ್ನು ಟೀಕೆ ಮಾಡಲ್ಲ ನಮಗೆ ಆ ಕೆಲಸ ಆದರೂ ಸಾಕು ನಮಗೆ ನಮ್ಮ ಕ್ಷೇತ್ರದ ಜನ ಸೌಖ್ಯವಾಗಿರಬೇಕು ಈಗೇನಂತಾರೆ ಎಲ್ಲ ಕೆಡ್ಕಂಡರೆ ಪೌಂಡಿ ನಮಗೇನಾಯಿತು ನಮ್ಮ ಅರ್ಸಿಕೆರಿಗೆ ಯಾವತ್ತೂ ಮಳೆ ಎಲ್ಲ ನಾವು ಬರ ಬರೆದವ್ರು ಮಳೆ ಇದ್ದಕ್ಕಿದ್ದಂಗೆ ಬಿದ್ದುಬಿಡ್ತು ಈ ಸುಣ್ಣದ ಹೊರಳಿಗೆ ನೀರು ಬಿಟ್ಟಂಗೆ ಆಗ್ಬಿಟ್ಟವು ಎಲ್ಲ ಮನೆಗಳು ಎಲ್ಲ ಉದಿರ್ಬಿಟ್ಟವು ಉದಿರ್ಬಿಟ್ಟು ಎಲ್ಲ ಮನೆಗಳು ಎಲ್ಲ ಇದ್ರ ಮನೆ ಮಣ್ಣಿನ ಮನೆ ಹೋಗ್ಬಿಟ್ಟವ್ರು ಫೌಂಡೇಶನಿಗೆ ಮಾತ್ರ ದುಡ್ಡು ಕೊಟ್ರು ಆಗ ಬಹಳ ಜನ ಖುಷಿಯಾಗಿ ಹಾಕೇಡರು ಈಗ ಅವಕ್ಕೆ ದುಡ್ಡು ಬಂದಿಲ್ಲ ಅವರು ದಿವಸ ಎದ್ದು ಮನೆಗೆ ಬರ್ತಾರೆ ಇದು ಒಂದು ಇದು ವ್ಯವಸ್ಥೆ ಅದರಿಂದ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವೇ ಬರೆಸ್ಬೇಕು ಅಲ್ಲ ಕೇಂದ್ರ ಸರ್ಕಾರ ಬರೆಸ್ತೀವಿ ಅಂತ ಹೇಳಿದರು ಇಸ್ ಎ ಪ್ರಾಮಿಸ್ ಹೇಳಿದರು ಆದರೆ ಇವತ್ತು ಅದನ್ನು ಆ ದುಡ್ಡು ಇನ್ನೂ ಆಗಿವೆ ಕರ್ನಾಟಕ ಸರ್ಕಾರಕ್ಕೆ ಬಂದಿಲ್ಲ ಅದನ್ನು ಬರೋ ಅಂಥ ವ್ಯವಸ್ಥೆನ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ರೈತರ ಬಗ್ಗೆ ನಾವು ಈ ದೇಶದ ಭಾರತದ ಬೆನ್ನೆಲುಬು ರೈತ ಮಹಾತ್ಮ ಗಾಂಧೀಜಿ ಹೇಳೋದ್ರು ಈ ದೇಶ ಆಳ್ತಕ್ಕಂಥ ಎಲ್ಲ ಪ್ರಬುದ್ಧರು ಹೇಳೋಗಿದ್ದಾರೆ ನಾವೂ ಅಲ್ಲಿ ಭಾಷಣಕ್ಕೆ ನಿಂತ್ಕೊಂಡಾಗ ಇದನ್ನೇ ಹೇಳ್ತೀವಿ ನೀವು ಈ ದೇಶದ ಬೆನ್ನೆಲುಬುಗಳು ನೀವು ಅಂತ ಹೇಳ್ತೀವಿ ಭಾರತ ದೇಶದ ಬೆನ್ನೆಲುಬುಗಳು ನಾವು ಅಂತ ನೀವು ನಾವು ಹೇಳ್ತೀವಿ ನೀವು ಹೇಳ್ತೀರ ಈಗೇನಾಗಿದೆ ಬೆಂಬಲ ಬೆಲೆ ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕವಾದಂಥ ಬೆಲೆ ಕೊಡಬೇಕು ಅನ್ನೋದು ಒಂದು ಆಯೋಗನೂ ರಚನೆ ಆಯಿತು ಸಮಿತಿನೂ ಆಯಿತು ಅಧ್ಯಕ್ಷರು ನೇಮಕ ಆದರೂ ಅದು ಯಾವುದೂ ಆಗಲಿಲ್ಲ ಆದರೆ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆನ ಕೊಡೋದಕ್ಕೆ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆ ಏನು ಒಂದೂವರೆ ವರ್ಷಗಳ ಕಾಲ ಸುದೀರ್ಘವಾಗಿ ಡೆಲ್ಲಿ ಗೇಟ್ನಲ್ಲಿ ಧರಣಿ ಕೂತಂಥ ರೈತರಿಗೆ ಈ ದೇಶದ ಪ್ರಧಾನಮಂತ್ರಿಗಳೇ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು ನಿಮ್ಮ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆನ ನಾವು ಆಗಿಂದಾಗ್ಗೆ ಪರಿಷ್ಕರಣೆ ಮಾಡ್ತೀವಿ ಆ ಸಾಂದರ್ಭಿಕಕ್ಕೆ ಅನುಸಾರವಾಗಿ ವೈಜ್ಞಾನಿಕವಾದಂಥ ಬೆಲೆಯನ್ನು ನಿಗದಿ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ರಾಜ್ಯ ಸರ್ಕಾರದ ಹೊಣೆ ಅಲ್ಲ ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಹೊಣೆಗಾರಿಕೆ ಇರತಕ್ಕಂಥದ್ದು ಈ ಕೇಂದ್ರ ಸರ್ಕಾರದ ಒಣಗಾರಿಕೆ ಇದು ಕೇಂದ್ರ ಸರ್ಕಾರ ಈ ಬೆಂಬಲ ಬೆಲೆಯನ್ನು ಸೂಚಿಸಬೇಕು ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಇವತ್ತು ಉದಾಹರಣೆಗೆ ನಮ್ಮ ಹತ್ರ ನಮ್ಮದು ಕಮರ್ಷಿಯಲ್ ಕ್ರಾಪು ಕೊಪ್ರಿ ಕೊಪ್ರಿ ಹತ್ತೊಂಬತ್ತು ಸಾವಿರಕ್ಕೆ ಹೋಯ್ತು ಹತ್ತೊಂಬತ್ತು ಸಾವಿರ ಕೊಪ್ರಿ ಬೆಲೆ ಹೋಗಿ ಶರಣನಾಗಿ ಇವತ್ತು ಹತ್ತುವರೆ ಸಾವಿರಕ್ಕೆ ಬಂದಿದೆ ಹನ್ನೊಂದು ಸಾವಿರ ಕೊಪ್ರಿ ಬೆಲೆ ನಿಗದಿ ಮಾಡಿದಾಗ ಹತ್ತೊಂಬತ್ತು ಸಾವಿರಕ್ಕೆ ಇವತ್ತು ಇವತ್ತೇನಾಗಿದೆ ಹತ್ತೊಂಬತ್ತು ಸಾವಿರದಿಂದ ಹತ್ತುವರೆ ಸಾವಿರಕ್ಕೆ ಬಂದಿದೆ ಹತ್ತುವರೆ ಸಾವಿರಕ್ಕೆ ಬಂದರೆ ಇವರು ನಾವೆಲ್ಲ ಒಂಚೂರು ಮಾಡಿದೋ ಮುಖ್ಯಮಂತ್ರಿಗಳು ಹೇಳಿದರು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಅನ್ನೋ ಏಳ್ನೂರೈವತ್ತು ರೂಪಾಯಿನ ಜಾಸ್ತಿ ಮಾಡಿದ್ರು ಕೊಬ್ಬರಿ ಬೆಲೆನ ಏಳ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿ ಆ ಜಾಸ್ತಿ ಮಾಡಿ ಇವ್ರು ಕಟ್ ತಟ್ಟೆ ಮೇಲೆ ಕಟ್ಟೆ ಮೇಲೆ ತಕ್ಕಡಿ ಬಿಟ್ಟು ತಗೊಂಬಂದರೂ ಕೂಡ ಅದೇನು ಹತ್ತುವರೆ ಸಾವಿರದ ಮೇಲೆ ಏರಂ ಕಾಣ್ತಾ ಇಲ್ಲ ಆದ್ದರಿಂದ ರೈತನ್ನ ಏನು ಮಾಡಬೇಕು ಇವತ್ತು ಕೊಬ್ಬರಿ ಬೆಲೆಯ ಸ್ಥಿತಿ ಏನಾಗಿದೆ ಇದಕ್ಕೆ ಏನು ಮಾಡಬೇಕು ವೈಜ್ಞಾನಿಕ ಇವತ್ತು ಆ ರೈತನ ಕಷ್ಟನೇ ನೋಡೋದಾದರೆ ಇವರಿಗೆ ಹನ್ನೊಂದು ಸಾವಿರ ರೂಪಾಯಿಗೆ ಏನು ಕೊಬ್ಬರಿ ಬೆಲೆ ನಿಗದಿ ಮಾಡಿದ್ರು ಅವತ್ತು ಇದ್ದಂಥ ಪದಾರ್ಥಗಳ ಬೆಲೆ ನಾನ್ನೂರು ರೂಪಾಯಿ ನೀವೇ ಕೊಟ್ಟಂಥ ನಾವೇ ರಾಜಕಾರಣಿಗಳು ಕೊಟ್ಟಂಥ ಗ್ಯಾಸಿನ ಬೆಲೆ ರೈತನಿಗೆ ಕೊಟ್ಟಂಥದ್ದು ಏ ನೀವು ಒಲೆಯಲ್ಲೆಲ್ಲ ಬೂ ಹೊಗೆ ಸುತ್ತಿಸ್ಕೊಬೇಡಿ ನೀವು ಗ್ಯಾಸಲ್ಲಿ ಊಟ ಮಾಡಿ ಅಂತ ಹೇಳಿದ್ವಲ್ಲ ನಾವೇ ರಾಜಕಾರಣಿಗಳು ಕೊಟ್ಟಿವಲ್ಲ ಪುಕ್ಕಟ್ಟೆಯಾ ನಾನ್ನೂರು ರೂಪಾಯಿ ಕೊಟ್ಟೆವು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಏನು ಮಾಡ್ಬೇಕು ಅವನೊಂದು ಗ್ಯಾಸ್ ಕೊಂಡ್ಕೊಬರ್ಬೇಕಾರೆ ಒಂದು ಒಂದು ಐವತ್ತು ಕೆ ಜಿ ಯೂರಿಯಾ ಇವತ್ತು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಆಗಿದೆ ಅವತ್ತು ನಾನ್ನೂರು ರೂಪಾಯಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಸಿಗ್ತಾ ಇತ್ತು ರೈತ ಸಂಕಷ್ಟದಲ್ಲಿಲ್ವಾ ಡೀಸೆಲ್ ಬೆಲೆ ರೈತಿಗೆ ಹೆಚ್ಚಲ್ಲ ರೈತ ಆಧುನಿಕ ಬೇಸಾಯ ಮಾಡಿ ಎಲ್ಲ ಎತ್ತು ಮ ಎಲ್ಲನೂ ಮನೆಗೊಡಿಸಿ ಅಂದ್ರಿ ಅವರೆಲ್ಲನೂ ಎತ್ತು ಕರ ಮನೆಗೊಡಿಸಿರು ಬಿಟ್ಟರು ಈಗ ಒಂದು ಊರಲ್ಲಿ ಒಂದು ಜೊತೆ ಎತ್ತು ಒಬ್ಬನೂ ಹೊಲ ಉಳನಿಲ್ಲ ಎಲ್ಲ ಡೀಸೆಲ್ಲು ಡೀಸೆಲ್ನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಟ್ಯಾಕ್ಟ್ರ್ನ ವ್ಯವಸಾಯ ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾದ ಡೀಸೆಲ್ ಬೆಲೆ ಜಾಸ್ತಿ ಆದರೆ ರೈತನ ತೊಟ್ಟಲ್ವ ಇವತ್ತು ರೈತನ ಡೀಸೆಲ್ ಬೆಲೆ ಅರುವತ್ತು ರೂಪಾಯಿ ಇತ್ತು ಅವತ್ತು ಹನ್ನೊಂದು ಸಾವಿರ ಮಾಡೋ ದಿವಸ ಹನ್ನೊಂದು ಸಾವಿರ ರೂಪಾಯಿ ಕೊಪ್ರಿ ರೇಟ್ ಮಾಡುವಾಗ ಅರುವತ್ತು ಸಾವಿರ ರೂಪಾಯಿ ಅರುವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಡೀಸೆಲ್ ಬೆಲೆ ಇದು ಅವನು ರೈತ ಎಲ್ಲ ಮಾರ್ತಕ್ಕಂಥ ಎಲ್ಲ ಪದಾರ್ಥಗಳು ಕಡಿಮೆ ಅವನು ಕೊಂಡ್ಕೊಬರವೆಲ್ಲ ಜಾಸ್ತಿ ಇದನ್ನು ನೀವು ವೈಜ್ಞಾನಿಕವಾಗಿ ಪರಿಷ್ಕರಿಸ್ತಾ ಇದ್ರೆ ರೈತ ಏನಾಗಬೇಕು ಆತ್ಮಹತ್ಯೆ ಮಾಡ್ಕೋಬಾರ್ದ ರೈತ ಅವನ ಕಷ್ಟ ಏನು ಹೇಳ್ತಾರೆ ಎರಡು ಎರಡು ಕು ಒಂದು ಕುಂಟಾಲ್ಗೆ ಎರಡು ಕುಂಟಾಲ್ ಹೋಗ್ಬೇಕಲ್ಲಪ್ಪ ಕೊಪ್ರಿಯಾ ಅಂತಾರೆ ಅದ ಹಿಂದೆ ಒಂದೇ ಕುಂಟಾಲು ಒಂದು ಕೋ ಒಂದು ಕುಂಟಾಲ್ ಮೇಲೆ ಇಷ್ಟು ಗಿಟ್ಕಾಕೊಂಡೋಗ್ತಿದ್ದೋ ಇಷ್ಟು ದುಡ್ಡು ಸಿಕ್ಬಿಡೋದು ಈಗ ನೋಡೋಣ ಎರಡು ಕುಂಟಾಲ್ ತಗೊಂಡೋಗ್ಬೇಕು ಒಂದು ಮುಕ್ಕಾಲು ಕುಂಟಾಲ್ ಹೋಗ್ಬೇಕು ನಾವು ಆ ದುಡ್ಡು ಹತ್ತೊಂಬತ್ತು ಸಾವಿರ ಕರೋಕೆ ಅಂತೇಳಿ ಎಷ್ಟು ಸಂಕಟದಿಂದ ಹೇಳ್ತಾರೆ ರೈತರು ಅವರ ಅವರ ವರಮಾನ ಹೆಚ್ಚಿದಂತೆ ಈ ಈ ಪಬ್ಲಿಕ್ಕಲ್ಲಿ ರೇಟ್ ಹೆಚ್ಚಾದಂಗೆ ಮಾರುಕಟ್ಟೆಯಲ್ಲಿ ರೇಟ್ ಹೆಚ್ಚಾದಂಗೆ ಆ ರೈತ ಬೆಳೆದಂಥ ಪದಾರ್ಥಗಳಿಗೂ ರೇಟ್ ಹೆಚ್ಚಾಗಬೇಕಲ್ಲ ಕೊಡಬೇಕಲ್ಲ ರೈತನಿಗೆ ರೈತನಿಗೆ ಕೊಡದ ಹೋದರೆ ರೈತ ಏನಾಗ್ತಾನೆ ರೈತನ ಸಂಕಷ್ಟ ಯಾರು ಕೇಳರು ಇವತ್ತು ಈ ಇದನ್ನು ಅವತ್ತು ಪ್ರಧಾನಮಂತ್ರಿಗಳು ಹೇಳಿದ್ದು ವೈಜ್ಞಾನಿಕವಾಗಿ ಅಳತೆ ಮಾಡಿ ಅದನ್ನು ಸಮ ಇದು ಮಾಡಿ ವ್ಯವಸ್ಥಿತವಾಗಿ ನಾವು ಸಂಸ್ಕರಣೆ ಮಾಡಿ ಎಲ್ಲದನ್ನು ಯೋಚನೆ ಮಾಡಿ ಕಾಲ ಕಾಲಕ್ಕೆ ಅನುಗುಣ ಅವತ್ತಿನ ವ್ಯವಸ್ಥಿತವಾಗಿರ್ತಕ್ಕಂಥ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆಯನ್ನು ನಾವು ನಿರ್ಧಾರ ಮಾಡ್ತೀವಿ ನೀವೆಲ್ಲ ಕಾಲಪ್ ಮಾಡಿ ಸ್ಟ್ರೈಕ್ನ ಅಂತೇಳಿ ವಾಪಸ್ ಕಳಿಸಿರು ಎಲ್ಲ ಕಾಲಪ್ ಮಾಡಿ ಮನೆಗೆ ಹೋದರು ಆದರೆ ಇವತ್ತಿನವರಿಗೆ ವೈಜ್ಞಾನಿಕವಾದ ಬೆಲೆ ಕಾಲ ಕಾಲಕ್ಕೆ ಬರ್ತಾ ಇದೆಯಾ ಯಾವುದಕ್ಕೆ ನೀವು ಯಾವುದು ಬೆಳೆ ಈಗ ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣನ್ನು ಬೆಳೀತಾರೆ ಅದಕ್ಕೊಂದು ನೀತಿ ಇಲ್ಲ ಎರಡೆರಡು ಎರಡು ಕುಂಟಲ್ ಮೊನ್ನೆ ಮಾಧುಸ್ವಾಮಿ ಅವರು ನಮ್ಮಲ್ಲಿ ಒಂದು ಭಾಷಣ ಮಾಡ್ತಿದ್ರು ಅಡಿಕೆ ಮರನ ಹಿಂಗೆ ನೆಟ್ಟರೆ ಆ ಇದೇ ಥರ ಅಡಿಕೆ ಮರ ನೆಟ್ಟರೆ ಅವರು ಹೇಳೋದು ಸತ್ಯ ಅದೇನು ಸುಲಭದ ಬೆಳೆ ಅಂತಲ್ಲೋ ಏನೋ ಗೊತ್ತಿಲ್ಲ ನನಗೆ ಎಲ್ಲ ತೊಂದೊಂದು ತೊಂತೊಂದು ಆ ತೆಂಗಿನ ಮರದೊಳಗೆ ಫುಲ್ ನೆಡ್ತಾವ್ರೆ ನೆಟ್ಟು ಅಡಿಕೆ ಮರ ಹಿಂಗೆ ಬೆಳೆದ್ರೆ ಯಾರು ತಗತಾರೆ ಏನಿದೆ ಅದರಲ್ಲಿ ಅದು ಏನು ಯಾವ ಇದು ಬೆಳೆ ಅದು ಏನಕ್ಕೆ ಉಪಯೋಗ ಆಗುತ್ತೆ ಜನ ಯೋಚನೆ ಮಾಡಲ್ಲ ಇದನ್ನು ಕೊಡಬೇಕಲ್ಲ ಬೇರೆ ಶಿವಮೊಗ್ಗ ಜಿಲ್ಲೆಯಿಂದ ಈ ವರ್ಷ ಒಂದೂವರೆ ಕೋಟಿ ಸ್ಯಾಂಪ್ಲಿಂಗ್ಸ್ ಹೋಗಿದೆ ಅಡಿಕೆದು ಎಲ್ಲಿಗೆ ಹೋಗ್ತಾ ಅಂತ ಗೊತ್ತಿಲ್ಲ ಗಮನಕ್ಕೆ ಯಾಕಂದ್ರೆ ತಾವು ಅದನ್ನ ರೈಸ್ ಮಾಡಿದಿರಿ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಇದಿದೆ ಎಲ್ಲೆಲ್ಲಿ ಏನೇ ಆಗುತ್ತೆ ಅನ್ನೋದು ಅಡಿಕೆ ಮರದ್ದು ಅಡಿಕೆ ತೆಂಗಿನ ಬೆಳೆ ಅಷ್ಟೇ ನಾನು ಸರ್ಕಾರ ಘೋಷಣೆ ಮಾಡಲ್ಲ ಸಂಪರ್ಕವಾಗಿರ್ತಕ್ಕಂಥ ಅಡಿಕೆ ಅಡಿಕೆ ಬೆಳೆಗಾರರು ಮುಂದಕ್ಕೆ ಬಹಳ ಅದ್ರ ಮೇಲೆನೆ ಜೀವನ ನಡೆಸುವ ಇವಾಗ ಇರಿಗೇಟೆಡ್ ಲ್ಯಾಂಡಿಗೂ ಮತ್ತೆ ಇದಕ್ಕೆಲ್ಲ ಬಂದ ಮೇಲೆ ಬಹಳಷ್ಟು ಬೇರೆ ಬೇರೆ ರೀತಿಯ ಇದನ್ನ ಬಯಲ್ಸೀಮೆಗೆಲ್ಲ ಇದು ನುಗ್ಗಿದೆ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಇದನ್ನ ಅಧ್ಯಕ್ಷರೇ ಓರಕ್ ಸಿಂಗ್ ಅವರು ಒಂದು ವರದಿ ಕೊಟ್ಟು ಏಳೆಂಟು ವರ್ಷದಿಂದ ಬೆಳಿಲೇ ಕೂಡ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ರಿಂದ ಅಡಿಕೆಗೆ ನಾವು ಡ್ರಿಪ್ ಇರಿಗೇಷನಿಂದ ಹಿಡಿದು ಲೋನಿಂದ ಹಿಡ್ದು ಎಲ್ಲ ಸ್ಟಾಪ್ ಮಾಡಿದ್ವಿ ಈ ರಾಜ್ಯದ ದುರದೃಷ್ಟ ಅಧ್ಯಕ್ಷರೇ ಯಾವುದೇ ಗಾಡಿಕಲ್ಚರ್ ಕ್ರಾಪಲ್ಲಿ ಇಲ್ಡ್ ಬರ್ತಾಯಿಲ್ಲ ನಮಗೆ ಹಣ ಸಿಗ್ತಾ ಇಲ್ಲ ಸಪೋಟ ಬೆಳೆದ್ರೂ ಹದಿನಾಲ್ಕು ಹದಿನೈದು ರೂಪಾಯಿ ಮೇಲೆ ಹೋಗಲ್ಲ ಮಾವು ಬೆಳೆದ್ರೂ ಹೋಗ್ತಾ ಇಲ್ಲ ದಾಳೆಂಬೆ ಬೆಳೆದ್ರೂ ಫೈಲಾಯಿತು ಯಾವ ಕ್ರಾಪ್ಗೂ ಇವತ್ತು ಸ್ಥಿರವಾದ ಬೆಲೆ ಎಲ್ಲ ಯಾವ ಕ್ರಾಪ್ ಮೇಲೂ ರಿಲೇ ಆಗಿ ರೈತ ಮಾಡೋಕ್ಕಾಗಲ್ಲ ನಾವೆಲ್ಲ ಪ್ರಾಪಗೇಟ್ ಮಾಡೋದು ಸಪೋಟ ಬಿಡಿರಿ ಭಾಳ ಈಸಿ ಇದಕ್ಕೆ ನೀರು ಬೇಡ ಅಂತ ಕೇಳೋರೆ ದಿಕ್ಕಿಲ್ಲ ನೀನು ಬೆಂಗಳೂರಿಗೆ ಬಂದರೆ ನಲ್ವತ್ತು ನಲವತ್ತೈದು ರೂಪಾಯಿ ಕಿಲೋ ನಮ್ಮ ಹತ್ರ ಹದಿನಾಲ್ಕು ರೂಪಾಯಿ ಮೇಲೆ ಯಾರು ಸಪೋಟ ಪರ್ಚೇಸ್ ಮಾಡಲ್ಲ ಸೀತಾಪಲ್ಲ ಪರ್ಚೇಸ್ ಮಾಡಲ್ಲ ಬೊಬ್ಬಾಯ ಅಂತ ಹಾಳಾಗೋಯ್ತು ಏನು ಮಾಡಬೇಕು ಅಂತ ಯಾರಿಗೂ ಇದಕ್ಕೆ ಬಂದಷ್ಟು ಬಳಿ ಅಡಿಕೆ ಹಾಕೋಣ ಅಂತಾರೆ ಏನಾಗ್ಬಿಟ್ಟಿದೆ ಮತ್ತು ಸ್ವಲ್ಪ ಗ್ರೌಂಡ್ ವಾಟರ್ ಲೆವೆಲ್ ರೈಸ್ ಆಯ್ತಲ್ಲ ಬೋರಲ್ಲಿ ನೀರು ಬಂತು ಅಂದರೆ ಅಡಿಕೆ ಬೆಳೀಬೇಕು ಇನ್ನೇನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಮತ್ತು ಇಂಟ್ರ್ ಕ್ರಾಪಿಂಗಲ್ಲಿ ತೆಂಗಿಗೀಗೆ ಅಡಿಕೆಗಿಂತ ಕೋಕೋ ಟ್ರೈ ಮಾಡೋದು ಫೈಲ್ ಆಗಿದ್ದೀವಿ ಬೇರೆ ಬೇರೆ ಬೆಳೆಗಳೆಲ್ಲ ಟ್ರೈ ಮಾಡಿ ಫೈಲ್ ಆಗಿರೋದ್ರಿಂದ ಅನಿವಾರ್ಯವಾಗಿ ಅಡಿಕೆಗೆ ಹೋಗ್ತಾವ್ರೆ ಜನ ಈಗ ಅಧ್ಯಕ್ಷರೇ ಅವ್ರು ಸಚಿವರು ಹೇಳ್ದಂಗೆ ನಾನು ಇದು ಕಣ್ಣು ನನ್ನ ಅನುಭವದ ಇದು ನೀವು ಬೆಳೆ ನೀತಿ ತರಬೇಕು ಎಷ್ಟು ನಮ್ಮ ಬೇಡಿಕೆಗೆ ಅನುಗುಣವಾಗಿ ಒಂದು ಬೆಳೆನ ಬೆಳೆಸ್ತಕ್ಕಂಥದ್ದನ್ನು ಕಲಿಬೇಕು ಇವ ಟೊಮೆಟೊ ನಮ್ಮ ಬೇಡಿಕೆ ಎಷ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಹೊರ ರಾಜ್ಯಕ್ಕೆ ಎಷ್ಟು ರಫ್ತಾಗುತ್ತೆ ಒಂದು ಬೆಲೆನ ನಿಗದಿ ಮಾಡಬೇಕು ಈ ಬೆಲೆಗೆ ನೀವು ಎರಡು ಎಕರೆ ಬೆಳೆಯನ್ನು ಅರ್ಧ ಎಕರೆ ಬೆಳಿಬೇಕು ಅಂತೇಳಿ ಅವನಿಗೆ ಪರ್ಮಿಟ್ ಕೊಡಬೇಕು ಅವ ಇಲ್ಲಿ ಎಲ್ಲಿವರೆಗೆ ನಾವು ಆಯಿಲ್ ಸೀಡ್ಸ್ಗೆ ಒತ್ತು ಕೊಡಲ್ಲ ಎಲ್ಲಿವರೆಗೆ ಎಡಿಬಲ್ ಆಯಲ್ ಇಂಪೋರ್ಟ್ ಮಾಡೋದು ತಪ್ಪಿಸಲ್ಲ ಯಾಕೆ ನಿಮ್ಗೆ ಗೊತ್ತು ನಿಮ್ಮ ಅರ್ಸಿಕೆರಲ್ಲಿ ಬೆಳೆದಷ್ಟು ಎಳ್ಳು ಯಾರೂ ಬೆಳೀತಿರ್ಲಿಲ್ಲ ಇವತ್ತು ಹತ್ತೆಕ್ರಲ್ಲಿ ಕೂಡ ಎಳ್ಳು ಬೆಳೆಯಲ್ಲ ಹುಚ್ಚೆಳ್ಳು ಮರ್ತೋಯ್ತು ಹಣ ಹಾಕದೆ ದುಡ್ಡೇ ಖರ್ಚು ಮಾಡದೆ ಬೆಳೀತಿದ್ದು ಕ್ಯಾಸ್ಟರ್ ಇಲ್ಲ ಸಾಸಿವೆ ಇಲ್ಲ ಹುಚ್ಚೆಳ್ಳಿಲ್ಲ ಎಳ್ಳಿಲ್ಲ ಆಯಲ್ ಇಂಪೋರ್ಟ್ ಮಾಡೋದನ್ನು ನೀವು ಲೋಕಮೋಟಿವ್ ಆಯಲು ಇಂಪೋರ್ಟ್ ಆಗ್ತಾಯಿದೆ ಎಡಿಬಲ್ ಆಯಿಲು ಇಂಪೋರ್ಟ್ ಆಗ್ತಾಯಿದೆ ಎಲ್ಲೆಲ್ಲಿ ಆಯಲ್ ಸೀಡ್ಸ್ ಹಾಕಬೇಕಾಗಿತ್ತು ಅದೆಲ್ಲ ಇಲ್ಲ ತೋಟ ಹಾಕಿದೆ ಇಲ್ಲ ಸೀರಿಯಲ್ಸಿಗೆ ಬಂದಿದೆ ಅಥವಾ ಗ್ರೈನ್ಸಿಗೆ ಬಂದುಬಿಟ್ಟಿದೆ ಈಗ ರಾಗಿ ಸಪೋರ್ಟ್ ಪ್ರೈಸ್ ಕೊಟ್ಟಿದ್ದಕ್ಕೆ ರಾಗಿ ಗ್ರೋಯಿಂಗ್ ಏರಿಯಾ ಎಲ್ಲ ತಾಲೂಕಲ್ಲೂ ಟೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಟೆನ್ ಪರ್ಸೆಂಟ್ ಸಪೋರ್ಟ್ ಪ್ರೈಸ್ ಬಂದಮೇಲೆ ಮಾರ್ಕೆಟಲ್ಲೇ ರಾಗಿ ತಗೊಂಡೋಗಿ ಬಿಡಿ ಅಂತಿದ್ರೆ ಇಷ್ಟು ಬೆಳೀತಿರ್ಲಿಲ್ಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ರಾಗಿ ಸಿಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಪ್ರೈಸ್ ಇರೋದು ಈಗ ಮುಖ ರಾಗಿ ಬೆಳೀತಾರೆ ನಮ್ಮಲ್ಲಿ ಏನು ರಾಗಿ ಕೈ ಬಿಟ್ಬಿಟ್ರಲ್ಲಪ್ಪ ನಿಂತೋಯ್ತು ರಾಗಿ ಗ್ರೋಯಿಂಗ್ ಅಂತಿದ್ವಿ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಸಿಕ್ತಿದ್ದಾಗ ರಾಗಿ ಬಂದರು ಇದಕ್ಕಿಂತ ದೊಡ್ಡದುರಂತ ಇವತ್ತು ಮುಸ್ಕಿಂಜೋಳ ಅಮೇಝು ಏನು ಮಾರ್ಕೆಟ್ ಐವತ್ತು ಲಕ್ಷ ಟನ್ ಅರವತ್ತು ಲಕ್ಷ ಟನ್ ಪ್ರೊಡಕ್ಷನ್ ಇದೆ ಕರ್ನಾಟಕ ಇವತ್ತು ಮಾರ್ಕೆಟ್ ಮಾಡೋಕ್ಕಾಗೋದೇ ಇಲ್ಲ ಸರ್ ಕೆ ಎಮ್ ಎಫ್ ಎ ಮೇಯ್ನ್ ಕನ್ಸ್ಯೂಮರು ಹನ್ನೆರಡು ಲಕ್ಷ ಟನ್ ಪರ್ಚೇಸ್ ಮಾಡ್ತಾರವರು ಎಲ್ಲಿ ಕೊಡಬೇಕು ಗೊತ್ತಿಲ್ಲ ನಮಗೆ ಈಸಿ ಅಲ್ಲ ಇವೆಲ್ಲ ಈಸಿ ಕ್ರಾಪ್ಸ್ ಅಂತ ಹೇಳಿ ಹೊರಟೋಗ್ಬಿಟ್ಟು ಒಂದು ಆಲ್ಟರ್ನೇಟಿವ್ ನಾನು ರೈತಾಗಿ ತಿಳ್ಕೊಂಡಿರೋದು ಆಯಿಲ್ ಸೀಡ್ಸ್ಗೆ ಏನಾದ್ರು ವಾಪಸ್ ಹೋದರೆ ನಾವು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಖುಷ್ಕಿ ಬೆಳೆ ಮಾಡ್ತಿರೋರು ಬಚಾವಾಗ್ತೀವಿ ಆಯಿಲ್ ಸೀಡ್ಸ್ ಹೋಗ್ಬಿಡ್ತು ಯಾವುದಿಲ್ಲ ಸನ್ಫ್ಲವರ್ ಇಲ್ಲ ಗ್ರೌಂಡ್ನಟ್ ಇಲ್ಲ ಹುಚ್ಚೆಳ್ಳಿಲ್ಲ ಎಳ್ಳಿಲ್ಲ ಸಾಸಿವೆ ಇಲ್ಲ ಕ್ಯಾಸ್ಟ್ರ್ ಇಲ್ಲ ಒಂದು ಅಕ್ಕಡಿ ಹಾಕುವಂಥದ್ದು ಇಲ್ಲ ಇವತ್ತು ರಾಗಿ ಒಳಗೆ ರಾಗಿ ನಾಲ್ಕು ಸಾಲ ಹಾಕಿದರೆ ಒಂದು ಸಾಲ ಅಕ್ಕಡಿ ಅಂತ ನಾವು ಅದರಲ್ಲಿ ಬೇಳೆ ಅದರಲ್ಲಿ ಏನಾರು ಆಯಲ್ ಸಿಡೋದನ್ನು ಹಾಕ್ಕೊಂಡು ಆ ಕ್ರಾಪಿಂಗ್ ಪ್ಯಾಟ್ರನೇ ಇಲ್ವಲ್ಲ ಈಗ ಏನು ಮಾಡ್ತೀರಾ ಆಮೇಲೆ ಅಧ್ಯಕ್ಷರೇ ಈ ಬೆಳೆ ಇದನ್ನ ಕಂಟ್ರೋಲ್ ಏನಾರು ಮಾಡಬೇಕು ಅಂತಿದ್ರೆ ಸ್ವಲ್ಪ ಬೆಳೆ ನೀತಿ ತರಬೇಕು ಬೆಳೆ ನೀತಿ ತಂದು ಪರ್ಮಿಟ್ ಇಶ್ಯೂ ಮಾಡಿ ಇಷ್ಟಿಷ್ಟೇ ಬೆಳಿರಿ ಬೇಡಿಕೆಗೆ ಅನುಗುಣವಾಗಿ ಬೆಳೆ ಬೆಳೀರಿ ಅಂತಕ್ಕಂಥ ಸಿಸ್ಟಮ್ ತರದ ಹೋದರೆ ಮುಂದೆ ಇನ್ನೂ ಅಧೋಗತಿಗೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಇನ್ನು ಎರಡು ಇಲಾಖೆ ಇದೆ ಎರಡು ಇಲಾಖೆ ಒಂದು ಈಗ ನಾನು ಹೇಳಿದೆ ಏನು ಜಲಸಂಪನ್ಮೂಲ ಇಲಾಖೆ ಒಂದರಲ್ಲೇ ಇದೆ ಅಂತೇಳಿ ಗೋವಿಂದ ಕಾರಜೋಳವರು ಬೇಜಾರು ಮಾಡ್ಕೊಳೋದು ಬೇಡ ಇಲ್ಲಿ ಪಿ ಡಬ್ಳಿನಲ್ಲೂ ಇದೆ ಯು ಡಿನಲ್ಲಿ ಎಲ್ಲ ಈ ರಾಜ್ಯದಲ್ಲಿ ಒಟ್ಟು ನಾನು ಭಾಳ ಮಟ್ಟಿಗೆ ನಾನು ಇದರಲ್ಲಿ ನೋಡ್ತಾ ಇದ್ದೀನಿ ಇದೆ ಈ ಅಭಿವೃದ್ಧಿಗಳ ಯೋಜನಾ ಗಾತ್ರ ಜಾಸ್ತಿ ಆಗ್ತಾಯಿದೆ ಹಣದ ಕೊರತೆ ಜಾಸ್ತಿಯಾಗಿ ಈ ಅಭಿವೃದ್ಧಿ ಕೆಲಸಗಳು ಎಲ್ಲೋ ಒಂದು ಸಾರಿ ಕುಂಠಿತ ಆಗ್ಬೋದೇನು ಅಂತಕ್ಕಂಥದ್ದನ್ನು ಹೇಳಿ ಈಗ ಭಾಳ ಪೆಂಡಿಂಗ್ ಈಗ ನೀವೇನು ರಿಲೀಸ್ ಮಾಡ್ತೀರಿ ನೀವು ಇಲಾಖೆವಾರು ಬಿಡುಗಡೆ ಮಾಡಿದ್ರಿ ಅದೆಲ್ಲವೂ ಪೆಂಡಿಂಗ್ ಬಿಲ್ಸ್ಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಆಮೇಲೆ ಇವೆಲ್ಲ ಇಲಾಖೆಗಳ ತಾತ್ಪರ್ಯ ಹಿಂಗಿದೆ ನಾವು ಕೇಳ್ತೀವಿ ನಾನು ಇಲ್ಲಿ ಬರ್ಸ್ಕೊಂಬಿಟ್ಟು ಮಾಧುಸ್ವಾಮಿ ಹೋಗಿ ರೊಮ್ಮೆ ನನ್ನ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಕೊಡಿ ಅಂತ ಕೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಭಾಷಣ ಮಾಡ್ತಾರೆ ಅಂತ ನಾನು ಹೇಳಲ್ಲ ಆದರೆ ಬ ಕೆಲಸ ಕೊಟ್ಟಿದ್ದೀರಿ ಅದು ತಕ್ಕನಾಗಿ ಸಂಪನ್ಮೂಲನ ಯಾವ ರೂಪದಲ್ಲಿ ಕ್ರೂಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂತು ಎರಡೂ ಕಡೆ ಎರಡೂ ಅವರು ಕೂತು ಚರ್ಚೆ ಮಾಡಿ ಕೇಂದ್ರದ ಸಹಾಯವನ್ನು ತಗೊಂಡು ಒಂದು ಸಾರಿ ಬಗೆಹರಿಸ್ಕೊಂಡು ಹೋದರೆ ಭಾಳ ಮಟ್ಟಿನ ಇಕ್ಕಟ್ಟಿಗೆ ನಾವೆಲ್ಲ ಸಿಗಾಕತ್ತೀವಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇದು ಬಜೆಟ್ಟಿನ ಮೇಲೆ ಭಾಳ ದುಷ್ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿನ ನಾವು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನನ್ನು ರಚನೆ ಮಾಡಿಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಆ ಎಸ್ ಸಿ ಪಿ ಟಿ ಎಸ್ ಪಿನ ವರ್ಷದಿಂದ ವರ್ಷಕ್ಕೆ ಅನುಗುಣವಾಗಿ ಅದನ್ನು ಹೆಚ್ ಯೋಜನಾ ವೆಚ್ಚಕ್ಕಿಂತ ಹೆಚ್ಚಿಗೆ ಮಾಡಬಾರ್ದು ಏನು ಬಜೆಟ್ ಇರುತ್ತೆ ಅದಕ್ಕೆ ಮಾಡಬೇಕು ಅಂದರೆ ಅದು ಇಲ್ಲ ಅದೂ ಸತ್ಯ ಇವತ್ತು ಟಿ ಎಸ್ ಪಿಯು ಸಹ ಹತ್ತು ಹನ್ನೆರಡು ವರ್ಷ ನಾನು ಬೆಳಗ್ಗೆ ಒಂದು ಕ್ವಶನ್ ಬಂದಿತ್ತು ಎಂಬತ್ತೊಂಬತ್ತೆರಡು ಸಮುದಾಯ ಭವನಗಳು ಹದಿನೆಂಟರ ಸ್ಟಾರ್ಟ್ ಆಗಿರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು ಯಾವ ಮಟ್ಟದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ನಾವು ಒನ್ ಟು ಒನ್ ಗ್ರ್ಯಾಂಟ್ ಒನ್ ಟು ಒನ್ ಗ್ರ್ಯಾಂಟಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತೇಳಿ ನಾವು ಏನು ಹೇಳ್ತಾ ಇದ್ದೋ ಅದರ ಇದನ್ನು ನಾವು ಕಳ್ಕೊತಾ ಇದ್ದೀವಿ ಅದು ಸತ್ಯ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದು ಅಧ್ಯಕ್ಷರೇ ನಿಗಮ ಮಂಡಳಿಗಳನ್ನ ನಾವು ಜಾಸ್ತಿ ಮಾಡಿದ್ರು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ ನಿಲ್ಲಿಸಿ ನಿಗಮ ಮಂಡಳಿಗಳಿಂದ ಏನಾಗಲ್ಲ ಒಂದೇ ಹಿಂದೆ ಅಂಬೇಡ್ಕರ್ ನಿಗಮ ಒಂದೇ ಇತ್ತು ದೇವರಾಜರ್ಸು ನಿಗಮ ಒಂದೇ ಇತ್ತು ಎಷ್ಟು ಸಮಗ್ರವಾದಂಥ ಅಭಿವೃದ್ಧಿ ಇದ್ದೋ ಇವತ್ತು ನೂರೆಂಟು ಒಂದೊಂದು ಸಮಾಜಕ್ಕೊಂದೊಂದು ನಿಗಮಗಳನ್ನು ಮಾಡಿ ಒಬ್ಬ ಅಧ್ಯಕ್ಷ ಒಬ್ಬ ಕಾರ್ಯದರ್ಶಿಯನ್ನು ಮಾಡಿ ಬಿಟ್ಟು ಇವತ್ತು ಏನು ಅಧೋಗತಿಗೆ ಹೋಗಿದೆ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕು ಅಧ್ಯಕ್ಷರೇ ಇವತ್ತು ಯಾವ್ಯಾವ ನಿಗಮಗಳು ಏನೇನು ಸ್ಥಿತಿ ತಲುಪಿದಾವೆ ಇದಕ್ಕೆ ಈ ನಿಗಮ ಮಂಡಳಿಗಳಿಗೆ ನಾನು ಹೇಳ್ತಕ್ಕಂಥದ್ದು ಮೊನ್ನೆ ದಿವಸ ಒಬ್ಬರು ಸಮಾಜ ಕಲ್ಯಾಣ ಅಧಿಕಾರಿ ನನ್ನ ಹತ್ರ ಒಂದು ಫೈಲ್ ತಗೊಂಡ್ಬಂದರು ಏನು ಇಂತಿಂಥ ಸಮಾಜಕ್ಕೆ ಲಂಬಾಣಿ ಸಮಾಜಕ್ಕೆ ಎರಡು ಬಂದಿದ್ದಾವೆ ಬೋರು ಸರ್ ಎಸ್ ಟಿ ಸಮಾಜಕ್ಕೆ ಎರಡು ಬಂದಿದ್ದಾವೆ ಬೋರು ನಮ್ಮ ಹತ್ರಕ್ಕೆ ಬರೋದೇ ಜನ ಎಸ್ ಸಿ ಎಸ್ ಟಿ ಸಮಾಜದವರು ಗಂಗಾ ಕಲ್ಯಾಣಕ್ಕೆ ಮಾತ್ರ ಬರೋದು ಇವತ್ತು ನನ್ನ ಕ್ಷೇತ್ರದಲ್ಲಿ ನಾನು ಎಮ್ಮೈನಲ್ಲಿ ಮಾಧುಸ್ವಾಮಿಯವರ ಆಶೀರ್ವಾದ ಎಲ್ಲರ ಆಶೀರ್ವಾದದಲ್ಲಿ ಹಿಂದೆ ಮುನ್ನೂರೈವತ್ತರಿಂದ ಐನೂರು ಬೋರ್ನ ಎಸ್ ಸಿ ಎಮ್ಮ ಐನಲ್ಲಿ ನಿಲ್ಲಿಸ್ಬಿಟ್ರು ಮಾಧುಸ್ವಾಮಿಯವರು ಈಗ ಆ ಬೋರ್ ಕೊರ್ಸ್ಕೊಟ್ಟು ಅವರು ಆ ಬೋರ್ ಐದು ಲಕ್ಷ ರೂಪಾಯಿಗೆ ಒಂದು ಬೋರ್ ಕೊರ್ಸ್ಕೊಟ್ಟಾಗ ಈ ಎಲ್ಲ ವರ್ಷದ ಬೋರ್ಗಳನ್ನ ಕೊರೆಸ್ಕೊಟ್ಟಾಗ ನಿರುದ್ಯೋಗಿ ಸಮಸ್ಯೆ ಕೊರೋನಾದಿಂದ ಊರಿ ಬಂದ್ರಲ್ಲ ಅವರೆಲ್ಲ ಬೋರ್ ಕೊರ್ಸ್ಕೊಂಡು ಅವರು ನಿಜವಾಗ್ಲೂ ಎಷ್ಟು ಸಂತೋಷಭರಿತವಾಗಿದ್ದಾರೆ ಅಂತ ಅಂದರೆ ಬಂದು ಹಳ್ಳಿ ಕಡೆ ಚೆಕ್ ಮಾಡಿ ಇವತ್ತು ನನಗೆ ಹೆಂಗಿದು ಗೊತ್ತಾಗುತ್ತೆ ಅಂದರೆ ನಮ್ಮ ಹರಿದಿನ ಹಬ್ಬ ಹರಿದಿನಗಳಾಗ್ತವಲ್ಲ ಒಂದು ಎರಡು ಮೂಟೆ ತರಕಾರಿ ಬರುತ್ತೆ ನಮ್ಮನಿಗೆ ಇದು ಒಂದೊಂದು ಬ್ಯಾಗಲ್ಲಿ ತಂದು 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 ಮನೆಗಿಟ್ಟು ಹೋಗ್ತಾರೆ ಯಾಕೆ ಅಂತ ಕೇಳಿದರೆ ನೀವು ಬೋರ್ ಕೊಟ್ಟಿದ್ರಲ್ಲ ಅದರಲ್ಲಿ ತರಕಾರಿ ಬೆಳೆದಿದ್ದೀವಿ ಆ ತರಕಾರಿದ ನೀವು ತಗೊಳ್ಳಿ ಅಂತೇಳಿ ತಂದು ಕೊಟ್ಟು ಹೋಗ್ತಾರೆ ಎಂಥೆಂಥ ನಿರುದ್ಯೋಗಿ ಪದವೀಧರರು ಒಂದು ಎರಡು ಹಸು ಒಂದು ಬೋರು ಇಟ್ಕೊಂಡು ಅಲ್ಲೊಂದಿಷ್ಟು ತರಕಾರಿ ಒಂದಿಷ್ಟು ಇದನ್ನು ಬೆಳ್ಕೊಂಡು ಈ ಎಸ್ ಸಿ ಪಿನಲ್ಲಿ ನೀವೇನಾದರೂ ಯಾತ್ಯಾತ್ಕೋ ನೀವು ಬಂಡವಾಳ ಹೂಡಿದರೆ ಉದ್ಧಾರ ಆಗಲ್ಲ ಇದನ್ನು ಅವ್ರಿಗೆ ದುಡಿಯೋದನ್ನು ಕಲಸಿ ಅವರು ಒಂದು ಎಕ್ರ ಎರಡು ಎಕ್ರ ಭೂಮಿನಲ್ಲಿ ಇವತ್ತು ಗಂಗಾ ಕಲ್ಯಾಣ ಮಾಡಿಕೊಂಡು ಅವರು ನಿರುದ್ಯೋಗಿ ಪದವಿ ಇವತ್ತು ಕೆಲಸಕ್ಕೆ ಹೋಗಿ ಕೊಡ್ತೀವಿ ಅಂದ್ರೆ ಅವ್ರು ಹೋಗಕ್ಕೆ ತಯಾರಿಲ್ಲ ನಾವು ಇಲ್ಲೇ ಚೆನ್ನಾಗಿದ್ದೀವಿ ಬೈಕಲ್ಲಿ ಕಟ್ಟಿಗೆ ಬರ್ತೀವಿ ಬೈಕಲ್ಲಿ ಹಾಲು ತಗೊಂಬಂದು ಡೈರಿಗೆ ಹಾಕ್ತೀವಿ ಬೈಕಲ್ಲಿ ತರಕಾರಿ ಏರಿಕೆ ಬರ್ತೀವಿ ನಾವು ಯಾಕ್ರಿ ಭಾರಿ ಚೆನ್ನಾಗಿದ್ದೀವಿ ಅಂತಕ್ಕಂಥವ್ರನ್ನ ಸಾವಿರಾರು ಜನ ನನ್ನ ಕ್ಷೇತ್ರದಲ್ಲಿದ್ದಾರೆ ಓಕೆ ಎಷ್ಟು ಜನ ನಿರುದ್ಯೋಗಿಗಳು ಪದವಿದಾರರು ಇವತ್ತು ಆ ಕೆಲಸ ಮಾಡ್ತಾ ಇದ್ದಾರೆ ಆ ಗಂಗಾ ಕಲ್ಯಾಣ ಒಬ್ಬನ್ನು ನೋಡಿ ಒಬ್ಬರು ಕಲಿತಾ ಇದ್ದಾರೆ ಒಬ್ಬರು ನೋಡೊಬ್ರು ಕಲಿತಾ ಇದಾರೆ ನೀವು ಆ ಗಂಗಾ ಕಲ್ಯಾಣಕ್ಕೆ ಹೆಚ್ಚಿನ ದುಡ್ಡು ಕೊಡ್ರಿ ಅಂತ ಅಂದ್ರೆ ಆ ಗಂಗಾ ಕಲ್ಯಾಣ ನಾವು ಬಿಟ್ಟು ಒಂದು ಎರಡು ಮೂರು ಕೊಟ್ರೆ ಸಾಕಷ್ಟು ಸಾಕಷ್ಟು ಅವಕಾಶ ಏನ ಮಟ್ಟಿಗೆ ಎಂ ನಲ್ಲಿ ಸ್ವಲ್ಪ ಬೋರ್ವೆಲ್ ಗಳು ಕುರ್ತ ಕುರ್ದಿರದ ಹೊರತು ಕಳೆದ ಮೂರು ವರ್ಷದಲ್ಲಿ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಒಂದ್ ನಿಗಮದಿಂದ ಅನುಷ್ಠಾನಕ್ ತರ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾಟ್ ಇವನ್ ಒನ್ ಸಿಂಗಲ್ ಗಂಗಾ ಕಲ್ಯಾಣ ಬೋವಿ ಅಭಿವೃದ್ಧಿ ನಿಗಮದಲ್ಲಾಗಿಲ್ಲ ಆದಿಜಾಂಬವಾಗಿಲ್ಲ ತಾಂಡ ಅಭಿವೃದ್ಧಿ ಇಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಾಗಿಲ್ಲ ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿದು ಏನು ಗಂಗಾ ಕಲ್ಯಾಣ್ ಟೆಂಡರ್ ಕಂಡಿದೆ ಇವತ್ತು ಸಿ ಐ ಡಿ ಎನ್ಕ್ವೈರಿ ನಡೀತಾ ಇದೆ ಹೇಗೆ ಬಡೂರಿಗೆ ಗಂಗಾ ಕಲ್ಯಾಣ ಸಿಗುತ್ತೆ ಸರ್ ನಿಗಮದಲ್ಲಿ ಏನೋ ಅಲ್ಪ ಸ್ವಲ್ಪ ಮೈನರ್ ಇರಿಗೇಷನಿಂದ ಸ್ವಲ್ಪ ಆಗಿದೆ ಹೊರತು ಗಂಗಾ ಕಲ್ಯಾಣ್ ಯೋಜನೆ ಸಂಪೂರ್ಣವಾಗಿ ಕಳೆದ ಮೂರು ವರ್ಷ ವಿಫಲ ಆಗಿದೆ ಅಧ್ಯಕ್ಷರೇ ಅದರಿಂದ ಈ ಗಂಗಾ ಕಲ್ಯಾಣ ಯೋಜನೆಗೆ ನಾನು ಮಾಧುಸ್ವಾಮಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಗ್ರಾಂಟ್ ನ ತೆಗೆದು ಸ್ವಲ್ಪ ಜನರಲ್ನಗು ಕೊಡಿ ಬಡವರಿಗೆ ಅತಿ ಬಡವರಿಗೆ ಜನರಲ್ನಗು ಕೊಡಿ ಇವತ್ತೇನಾಗಿದೆ ಸ್ವಲ್ಪ ವಾಟರ್ ಟೇಬಲ್ ಇಂಪ್ರೂವ್ ಆಗಿದೆ ವಾಟ್ರ್ ಟೇಬಲ್ ಇಂಪ್ರೂವ್ ಆಗಿರೋದ್ರಿಂದ ಮಳೆ ಬಂದು ಇವತ್ತು ಎಲ್ಲನೂ ಅವನೇ ಅವ್ನು ಯಾರೋ ಒಬ್ಬ ತರಕಾರಿ ಚೀಲ ಬೆಳೆದ ಬೀನ್ಸ್ ಬೆಳೆದ ಅವನು ಅವ್ನಿಗೇನು ನಾನು ಕಡಿಮೆ ರಾತ್ರಿನೊತ್ತು ಬ್ಯಾಟ್ರಿ ಬಿಟ್ಕೊಂಡು ಔಷಧಿ ಹೊಡಿತಿರ್ತಾರೆ ರಾತ್ರಿನೊತ್ತು ಬ್ಯಾಟ್ರಿ ಬಿಟ್ಕೊಂಡು ತಿರುತ್ತಿರ್ತಾರೆ ಆ ಸುತ್ತ ಅದು ಹಣ್ಣು ಬೆಳೆದ ಇದು ಬೆಳೆದಂಥವ್ರು ತರಕಾರಿ ಬೆಳೆದಂಥವ್ರು ಆ ಮಟ್ಟಕ್ಕೆ ಇವತ್ತು ಎಸ್ ಸಿ ಪಿ ಹುಡುಗರುಗಳು ಇವತ್ತು ನಿರುದ್ಯೋಗ ಪದವೀಧರರು ಎಸ್ ಸಿ ಎಸ್ ಟಿ ಜನರು ಮುಂದೆ ಬರ್ತಾಯಿದ್ದಾರೆ ಅದರಿಂದ ಇದಕ್ಕೆ ಹೆಚ್ಚಿನ ಬಂಡವಾಳ ಕೊಡಿ ಕೊಡಿ ಒಂದು ಎರಡು ಮೂರು ಸಾವಿರ ಕೋಟಿನ ಇದೊಂದು ಕ್ರಾಂತಿ ರೂಪ ಮಾಡಿ ಕ್ರಾಂತಿ ರೂಪ ಮಾಡಿದಾಗ ನಿರುದ್ಯೋಗಿಗಳ ಸಮಸ್ಯೆ ಆಗುತ್ತೆ ಇದನ್ನು ಮಾಡೋದು ಬಿಟ್ಬಿಟ್ಟು ಅವ್ರು ಏನು ಏನು ಕೇಳ್ತಾರೆ ಅವ್ರಿಗೆ ಐದು ಲಕ್ಷ ಒಂದೇ ಸರಿ ಹಾಕಕ್ಕೆ ಬಂಡವಾಳ ಇಲ್ಲ ಅವ್ರ ಹತ್ರ ಸಾಲ ಮಾಡೋಕ್ಕಾಗಲ್ಲ ಸಾಲವೂ ಕೊಡಲ್ಲ ಈ ಬ್ಯಾಂಕ್ನವರು ಬ್ಯಾಂಕ್ನವ್ರು ಯಾರಿಗೆ ಸಾಲ ಕೊಡ್ತಾರೆ ಅಂತ ನಿಮಗೂ ನಮಗೆಲ್ಲ ಗೊತ್ತು ಆ ಸಾಲ ಕೊಟ್ಟರೆ ಐದು ಲಕ್ಷ ಕೊಟ್ಬಿಟ್ರೆ ಬೋರ್ ಮನೇಲಿ ಇಟ್ಕೊಂಡು ಮನೇಲಿ ಮನ್ಗಕ್ಕೆ ಇಷ್ಟ ಬರಲ್ಲ ಅವರಿಗೆ ಹೋಯ್ ದುಡದೇ ದುಡಿತಾರೆ ಬೆಳೆದೇ ಬೆಳೀತಾರೆ ಇದಕ್ಕೆ ನಾನೇ ಸಾಕ್ಷಿ ನಾನೇ ಸಾಕ್ಷಿ ಎಷ್ಟು ಜನ ನಿರುದ್ಯೋಗಿ ಪದವೀಧರರು ಇವತ್ತು ಬೆಳೀತಾ ಇದ್ದಾರೆ ಆ ತರಕಾರಿ ಮಾರ್ಕೆ ಇದರಲ್ಲಿಂದರೆ ಅವರು ಅದಕ್ಕೋಸ್ಕರನೇ ಒಂದು ತರಕಾರಿ ಮಾರುಕಟ್ಟೆನೆ ಸ್ಪೆಷಲಾಗಿ ಕಟ್ಸಿದ್ದೀವಿ ತರಕಾರಿ ಹರಾಜು ಮಾಡೋದಕ್ಕೋಸ್ಕರನೇ ಒಂದು ಮಾರುಕಟ್ಟೆ ಸ್ಪೆಷಲಾಗಿ ಮಾಡಿಸಿದೀವಿ ಅದು ರೀತಿ ಈ ಈ ಒಂದು ವ್ಯವಸ್ಥೆ ಒಳಗಡೆ ಅಧ್ಯಕ್ಷ ನಾನು ಹೇಳ್ತಾ ಇರೋದು ಇದೊಂದು ಒಳ್ಳೆ ಸಲಹೆ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳ ಉತ್ತರ ಹೇಳೋಂಥ ಸಂದರ್ಭ ಸರ್ ಸರಿ ದಯವಿಟ್ಟು ಕ್ಷಮಿಸಬೇಕು ತಾವು ಸಾವಿರಾರು ಕೋಟಿ ರೂಪಾಯಿ ಕೊಡಿ ಅಂತ ಇದ್ರಿ ಗಂಗಾ ಕಲ್ಯಾಣ ಇದು ಡೀಟೇಲ್ಡ್ ಬಜೆಟ್ ಎಸ್ಟಿಮೇಟ್ಸ್ ಎಕ್ಸ್ಪೆಂಡಿಚರ್ ಸರ್ ಡಿಮ್ಯಾಂಡ್ ವೈ ಸರ್ಕಾರದ ಮಾಹಿತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ವಿತ್ ಅದರ್ ಎಕ್ಸ್ಪೆನ್ಸಸ್ ಇಪ್ಪತ್ತೈದು ಕೋಟಿ ಕರ್ನಾಟಕ ಆದಿಜಾಂಬವ ನಿಗಮ ಇಪ್ಪತ್ತೈದು ಕೋಟಿ ನೀವು ಕೇಳ್ತಾ ಇರೋದು ಎರಡ್ ಸಾವಿರ ಕೋಟಿ ಇಲ್ಲಿ ಕೋಟಿ ಅಯ್ಯೋ ನೋಡಿ ಕಮ್ಯುನಿಟಿ ಇರಿಗೇಷನ್ ಸ್ಕೀಮ್ ಗಂಗಾ ಕಲ್ಯಾಣ ಮೂವತ್ತು ಕೋಟಿ ಈ ಎಲ್ಲ ಸೇರಿಸಿದ್ರು ನೂರು ಕೋಟಿ ಆಗ್ತಾ ಇಲ್ಲ ಎರಡು ನೂರು ಕೋಟಿ ಆಗ್ತಾ ಇಲ್ಲ ಗೌರ್ಮೆಂಟ್ ಇನ್ಫಾರ್ಮೇಶನ್ ಸರ್ ನಾಟ್ ಮೈ ಇನ್ಫಾರ್ಮೇಶನ್ ಇನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಸಿಗೋದ್ರೆ ಇನ್ನೂ ವರ್ಷ ಇದೆ ನಿಮ್ಮ ಅಂಬಿಗಾರ್ ಚೌಡಯ್ಯ ನಿಗಮ ದೇವರಾಜರಸ್ ನಿಗಮದಲ್ಲಿ ಇನ್ನ ವರ್ಷ ಪ್ರಿಯಾಂಕಾಂಡ್ ಅದೆಲ್ಲ ಓಕೊಂಡು ಆದ್ರೆ ಅದನ್ನೆಲ್ಲ ಮಾತಾಡಕ್ಕೆ ಇಲ್ಲ ಅವಕಾಶ ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ ಒತ್ತಡ ನಾನು ಯಾರು ಟೀಕೆ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನೋಡಿ ಈ ಜನ ಹಿಂಗ್ ಮಾತಾಡ್ತಾ ಇದಾರೆ ಆ ಜನ ಏನ್ ಮಾತಾಡ್ತಾರೋ ಅದನ್ನೆಲ್ಲ ತೊಂದ್ರೆ ಅಸೆಂಬ್ಲಿ ಹೇಳ್ತಾ ಇದೀನಿ ನಾನು ನಮಗೆ ಗಂಗಾ ಕಲ್ಯಾಣ ಬೇಕು ಅಂತ ನೀವು ಅದಕ್ಕೆ ನಮ್ಮನ್ನು ಅಧ್ಯಕ್ಷ ಮಾಡಿದಿರಿ ಆ ಎರಡು ಬೋರ್ ಕೊಡೋದಕ್ಕೆ ನಮ್ಮನ್ನು ಅಧ್ಯಕ್ಷ ಏಳ್ನೂರ ಎಂಟುನೂರ ಅಪ್ಲಿಕೇಶನ್ ಇರ್ತವೆ ಯಾರಿಗೆ ಕೊಡೋಣ ನಾವು ಆ ಅಧ್ಯಕ್ಷಗಿರಿಂದಲಾರ ನಮ್ಮನ್ನು ನಿಮುಕ್ತಿ ಹೋಗಲಿ ಯಾರನ್ನಾರ ಬೇರೆಯವ್ರ ಕೈಲಿ ಎರಡು ಮೂರು ನಿಗಮದಲ್ಲಿ ಡಿ ಸಿಗಳ ಹತ್ರ ಮಾಡಿಸ್ಕೊಳ್ತಾ ಇದ್ದೀರಿ ಮಾಡಿಸ್ಕೊಳ್ಳಿ ಎತ್ಲಗೇ ಯಾರು ಯಾರನ್ನು ನಾವು ಏನು ಯಂಗೆ ಏಳ್ನೂರು ಜನ ಎರಡು ಜನಕ್ಕೆ ಕೊಡ್ತದಂಗೆ ಏಳ್ನೂರು ಜನ ಮನಿಸ್ಕೊಂಡು ಹೋಗ್ತಾರೆ ಯಾರಿಗೆ ನಾವು ಉತ್ತರ ಹೇಳೋಣ ಅಲ್ಲ ನಾನು ಮಾತಾಡ್ತಾ ಇದನ್ನ ಮಾಡಬೇಕು ಈ ಇದು ಒಂದಕ್ಕೆ ಹೆಚ್ಚಿನ ಈಗ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರಲ್ಲ ಅವತ್ತೊಂಚೂರು ವಿಶೇಷ ಅನುದಾನೇ ಒಂಚೂರು ಗಮನಕ್ಕೆ ತಂದು ಏನಾದರೂ ಮಾಡಿ ಬೋರ್ವೆಲ್ಗಳಿಗೆ ಒಂದಿಷ್ಟು ಅನುದಾನನ ಜಾಸ್ತಿ ಕೊಡಿಸಿ ಆ ಬೋರ್ವೆಲ್ಗಳನ್ನ ಹೆಚ್ಚಿನ ಬೇಕಾದ್ರೆ ಪದವೀಧರರಿಗೆ ಅಂತ ಮಾಡಿಬಿಡ್ರಿ ಓಲೀ ಕೊನಿಗಾಟ್ಲಿಗೆ ಪದವೀಧರ ಅಂತ ಮಾಡಿ ಇಲ್ಲಾಂದ್ರೆ ಯಾವನ ರೈತ ಹಳ್ಳಿ ರೈತ ಅಂತ ಮಾಡಿ ಎಕರೆ ಜಮೀನ್ ಇರುತ್ತೆ ಹೇಳ್ಬಿಟ್ಟು ಯಾರು ಬರಲಿಲ್ಲ ಅನ್ಬೇಕಷ್ಟೇ ಅಲ್ಲ ಒಟ್ಟಾರೆ ಯಾವ್ದೋ ಒಂದು ಕ್ರೈಟೀರಿಯಾ ಇಟ್ಕೊಂಡು ಆ ನಿರುದ್ಯೋಗಿ ಸಮಸ್ಯೆನ ಬಗೆಹರ್ಸಕ್ಕೆ ಅದ್ಬಿಟ್ಟು ಬಿಟ್ಟು ಮೈ ಮೋಟರ್ ಸೈಕಲ್ ಹೊಡೀರಿ ಅಂತೀರ ಆ ಮೋಟರ್ ಸೈಕಲ್ ಕೊಟ್ಟಿದ್ದೀರೋ ಸರ್ ಏನು ಮಾಡೋಣ ನಾವು ಮೋಟರ್ ಸೈಕಲ್ ತಗೊಂಡು ಆ ಮೋಟರ್ ಸೈಕಲ್ ಬಗ್ಗೆ ಅವೆಲ್ಲ ಅಲ್ಲ ನೀವು ದುಡಿಯೋಕ್ಕೆ ಕಲಿಸಿ ಮೋಟರ್ ಸೈಕಲ್ ಸೋಕಿಗಾತು ನೀವು ದುಡಿಯೋದಕ್ಕೆ ಕಲಿಸಿ ಸ್ವಾಮಿ ಗಂಗಾ ಕಲ್ಯಾಣ ಕೊಟ್ಟು ನಿಮಿಷ ಒಂದು ನಿಮಿಷ ಸೋಕಿ ಮಾಡಕಲ್ಲ ಈ ಸಪ್ಲೈಗಳು ಮಾಡ್ತಾರಲ್ಲ ಮಕ್ಕಳು ಈಗೆಲ್ಲ ಸ್ವಿಗ್ಗಿ ಅದೇನೇನೋ ಮಾಡ್ತಾರಲ್ಲ ಅದಕ್ಕೆ ಅನುಕೂಲ ಆಗ್ಲಿ ಅಂದ್ರೆ ನಾನ್ ದೇವರಾಜ್ ನಿಗಮದ ಅಧ್ಯಕ್ಷ ಆದ ಒಂದ್ ನಿಮಿಷ ಶಿವಲಿಂಗಡ ಅದು ಇಂದ ಸ್ಕೀಮ್ ಇರ್ಲಿಲ್ಲ ನಾನು ದೇವರಾಜ್ ನಿಗಮದಲ್ಲಿ ಅಧ್ಯಕ್ಷ ಆದಾಗ ಈ ಬೈಕ್ ಕೊಡೋದು ಸ್ಕೀಮ್ ನ ಜಾರಿ ತಂದಿದ್ವಿ ಅಲ್ಲಿಂದ ಪ್ರಾರಂಭ ಆಗಿದ್ದು ಈಗ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಬೇರೆ ನಿಗಮ ಜಾಂಬವ ನಿಗಮ ಮತ್ತೆ ತಾಂಡ ನಿಗಮ ಬೋವಿ ನಿಗಮದಲ್ಲಿ ಕೊಡ್ತಾ ಇದ್ದಾರೆ ಒಳ್ಳೇದದು ಯಾಕಂದ್ರೆ ಮಕ್ಕಳು ಬಾಡಿಗೆ ತಗೊಂಡು ಒಂದ್ ನಿಮ್ ಮಕ್ಕಳು ಬಾಡಿಗೆ ತಗೊಂಡು ಈ ನಿರುದ್ಯೋಗಿಗಳು ಬೈಕ್ ನ ಮಾಡ್ತಾ ಇದ್ದಾರೆ ಅದಕ್ಕೆ ಇದರಲ್ಲಿ ಕೊಟ್ರೆ ಅದು ಅನುಕೂಲ ಆಗುತ್ತೆ ಅಂತ ಮಾಡಿ ಒಳ್ಳೆ ಸ್ಕೀಮ್ ಇದೆ ಯಾರು ಆ ಥರದ ವೃತ್ತಿ ಮಾಡ್ತಾರೆ ಅವ್ರಿಗೆ ಕೊಡಿ ಸ್ವಾಮಿ ನಾನೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಮೊದಲು ದುಡಿಯೋದನ್ನು ಕಲಸಿ ಅವ್ರು ದುಡಿಯಕ್ಕೆ ರೆಡಿ ಇದ್ದಾರೆ ಕೊಡಿ ಮನೆಗೊಂದು ಗಂಗಾ ಕಲ್ಯಾಣನ ಅವ್ರು ಬಿ ಎಸ್ ಸಿ ಪಿ ಟಿ ಎಸ್ ಪಿ ಜನ ದುಡಿಯೋಕ್ಕೆ ರೆಡಿ ಇದ್ದಾರೆ ಅವರು ಅವ್ರಿಗೆ ಅವ್ರು ಬರೋ ಬೇಡಿಕೆ ನೋಡಿರೋ ನಮಗೆ ಗೊತ್ತಾಗುತ್ತೆ ಅಣ್ಣ ಅವನು ಬೆಳಿಗ್ಗೆ ಒಂದು ಅರ್ಧ ಲೋಡು ಇದು ಸ್ವಾರಕಾಯಿ ಮುರಿದ ಕಾರಣ ಅಂತ ಬರ್ತಾರೆ ತರಕಾರಿ ತಗೊಂಡೋದಕ್ಕೆ ಕಾರಣ ಚೆನ್ನೈ ಕಳಿಸ್ತಾನ್ ಕಾರಣ ಅಂತ ಬರ್ತಾರೆ ಗೊತ್ತಾ ಆ ಕಾಂಪಿಟೇಷನ್ಗೆ ಹತ್ತಿದೆ ಅವ್ರಿಗೆ ಅವ್ರಿಗೆ ಕೊಡ್ರಿ ನೀವು ಅವ್ರಿಗೆ ಬೇಕಾಗಿರೋದು ಗಂಗಾ ಕಲ್ಯಾಣ ಅದನ್ನು ಬಿಟ್ಟು ನೀನು ಮಿಠಾಯಿ ತಿನ್ನು ಇದು ತಿನ್ನು ಅಂತಂದ್ರೆ ಆಗುತ್ತಾ ಅದರಿಂದ ದಯವಿಟ್ಟು ಆ ರೀತಿ ಈ ನಿರುದ್ಯೋಗಿ ಸಮಸ್ಯೆನೂ ಬದಲ ಕಡಿಮೆ ಆಗುತ್ತೆ ಇದು ಆರ್ಥಿಕ ಮುಗ್ಗಟ್ಟು ಕಡಿಮೆ ಆಗುತ್ತೆ ಆರ್ಥಿಕ ಚೈತನ್ಯವೂ ಬರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ನಾನು ಸನ್ಮಾನ್ಯ ಅಧ್ಯಕ್ಷರೇ ಸಮಯ ಅವಕಾಶ ಜಾಸ್ತಿ ಕೊಟ್ಟಿದಿರಿ ಆದರೆ ನನ್ನ ಪೂರ್ಣ ಪ್ರಮಾಣದ ಬಜೆಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ಬೇಕು ಅದು ಕೊಡೋಕ್ಕಾಗಲ್ಲ ಈ ಸದನದಲ್ಲಿ ಏನು ಮಾಡೋಕ್ಕಾಗ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ತಮಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ ನ್ಯೂಸ್ ಫಸ್ಟ್